ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಬಗ್ಗೆ ಮಾತಾಡಿದ್ದೆ ನಾನು ನಂಬರ್ ಸೆವೆನ್ ನಂಬರ್ ಟ್ವೆಂಟಿ ಫೈವ್ ನಂಬರ್ ಸಿಕ್ಸ್ಟೀನ್ ರೈಟ ನಂಬರ್ ಏಳು ನಂಬರ್ ಹದಿನಾರು ನಂಬರ್ ಇಪ್ಪತ್ತೈದರ ಬಗ್ಗೆ ಮಾತಾಡಿದ್ದು ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ನಿಮಗೆ ಏನೆಲ್ಲ ಫಲಾಫಲಗಳು ಉಂಟಾಗ್ಬೋದು ಅಂತ ಒಂದಂತೂ ಯಾವತ್ತು ನೆನ್ಪಿಟ್ಕೊಳ್ಳಿ ಈ ನಂಬರ್ ಏನಿದೆ ಸೊ ಸ್ವಲ್ಪ ಆಧ್ಯಾತ್ಮದ ಕಡೆಗೆ ವಾಲುವಂಥ ನಂಬರ್ ಅಂತ ಹೇಳ್ತೇನೆ ಇದು ಮೆಟೀರಿಯಲಿಸ್ಟಿಕ್ ಜೀವನಕ್ಕೆ ಸಂಬಂಧಪಟ್ಟಂತೆ ಭೌತಿಕತೆಗೆ ಸಂಬಂಧಪಟ್ಟಂತೆ ಈ ನಂಬರ್ ಅಲ್ಲ ಓಕೆ ಈ ನಂಬರ್ ಅಷ್ಟೊಂದು ಆಕ್ಟಿವೇಟ್ ಆಗುವುದಿಲ್ಲ ಅದಕ್ಕೋಸ್ಕರ ಈ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಜುಪಿಟರ್ ಚೆನ್ನಾಗಿದೆ ಜ್ಯುಪಿಟರ್ ಅಂದ್ರೆ ಗುರು ಗ್ರಹ ಚೆನ್ನಾಗಿರ್ಬೇಕು ಗುರು ಗ್ರಹ ಚೆನ್ನಾಗಿದ್ರೆ ಕೇತು ಕೂಡ ಚೆನ್ನಾಗಿರ್ತಾನೆ ಗುರು ಕೆಟ್ಟೋದಾಗ ಆಲ್ರೆಡಿ ಕೇತು ಕೂಡ ಕೆಟ್ಟೋಗಿಬಿಡ್ತಾನೆ ಓಕೆ ಆನಂತರ ಈ ಒಂದು ಕೇತು ಕೇತು ಅಂದ್ರೇನು ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಇವುಗಳಲ್ಲಿ ಮದ ಅಂತ ಏನಿದೆ ನೋಡಿ ಅದು ಕೇತುವನ್ನು ಪ್ರತಿನಿಧಿಸುವಂಥದ್ದು ಮದ ಮದ ಅಂದರೆ ಏನಾಗುತ್ತೆ ಅದಕ್ಕೆ ಬ್ಲೈಂಡ್ ಅದು ಓಕೆ ಸಿಟ್ಟು ಬಂದರೆ ಅದು ಇದ್ದದ್ದನ್ನೆಲ್ಲ ತೆಗೆದು ಬಿಸಾಡುತ್ತೆ ಅದು ಮರ್ಡ್ರ್ ಕೂಡ ಮಾಡಬಲ್ಲದು ಅದು ಏನು ಬೇಕಾದರೂ ಮಾಡಬಲ್ಲ ಅಂತಹ ಕೋಪ ಎಲ್ಲಿ ಎಲ್ಲಿರ್ತದೆ ಕೇತುವಿನಲ್ಲಿರ್ತದೆ ಒಂದು ವೇಳೆ ಮಕ್ಕಳು ನಿಮ್ಮ ಮನೆಯಲ್ಲಿದ್ದ ವಸ್ತುಗಳನ್ನ ತೆಗೆದು ತೆಗೆದು ಬಿಸಾಡ್ತಾರೆ ಇನ್ನೇನೋ ಮಾಡ್ತಾರೆ ಅಂದಾಗ ಡೆಫಿನೆಟಾಗಿ ಅವರ ಎಲ್ಲೊಂದು ಕಡೆ ಜುಪಿಟರ್ ಸರಿ ಇಲ್ಲ ಕೇತು ಕೆಟ್ಟೋಗಿಬಿಟ್ಟಿದ್ದಾನೆ ಅದಕ್ಕೋಸ್ಕರ ಮದಭರಿತ ಆನೆಯಂತೆ ವರ್ತನೆ ಮಾಡ್ತಾರೆ ಮನೆಯಲ್ಲಿದ್ದ ಯಾರು ಕೂಡ ಈಗ ನಿಮ್ಮ ಮನೆಯಲ್ಲಿ ಇರ್ತಾರೆ ಅವ್ರಿಗೆ ಅಂಥ ಕೋಪ ಬರುತ್ತೆ ಹೆಂಗಸರಿದ್ದಾರೆ ಅಂಥ ಕೋಪ ಬರುತ್ತೆ ಅಂದಾಗ ಡೆಫಿನೆಟಾಗಿ ಅವರ ಜಾತಕದಲ್ಲಿ ಆ ಒಂದು ಕೇತುವಿನ ಪೊಸಿಷನ್ ಏನೋ ಸರಿ ಇಲ್ಲ ಅಂತ ಇದೆ ಅಂದರೆ ಅದರ ಅರ್ಥ ಏನಂದರೆ ಅವ್ರ ನಾಲೆಜ್ ಫುಲ್ಲಾಗಿಲ್ಲ ಅವರಲ್ಲಿ ನಾಲೆಜ್ ಇಲ್ಲ ಎಲ್ಲ ನಾಲೆಜ್ ಕಚ್ಚಾ ಕಚ್ಚಾ ನಾಲೆಜ್ ಯಾವುದು ಕೂಡ ಪಕ್ಕಾ ನಾಲೆಜ್ ಇಲ್ಲ ಯಾವುದು ಕೂಡ ಅವರಲ್ಲಿ ಆ ಪರಿಪಕ್ವಾದ ನಾಲೆಜ್ ಅಂದರೆ ಪರಿಪಕ್ವಾದ ಒಂದು ಜ್ಞಾನ ಏನು ಅಂತ ಅವರಲ್ಲಿ ಇಲ್ಲ ಅಂತ ಅಂತಾಯಿತು ಹಾಗಾದರೆ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಹಿಂದೆ ಮುಂದೆ ಆಲೋಚನೆ ಮಾಡದೆ ಸಿಕ್ಕಿ ಸಿಕ್ಕಿದ್ರಲ್ಲಿ ಜಜ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಇದು ಕೇತುವಿನ ಒಂದು ನೆಗೆಟಿವ್ ಇಂತಹ ಇಂತಹ ಪೊಸಿಷನ್ ಯಾರ ಮನೆಯಲ್ಲಿದೆ ಅಥವಾ ಇಂತಹ ಒಂದು ಪರಿಸ್ಥಿತಿ ಯಾರ ಮನೆಯಲ್ಲಿ ಜಗಳ ಆಗುತ್ತೆ ಈ ರೀತಿಯಾಗಿ ಆಗುತ್ತೆ ತೆಗ್ದು ತೆಗೆದು ಬಿಸಾಡೋದು ಪಾತ್ರೆ ತೆಗೆದು ಬಿಸಾಡೋದು ಇಂಥದ್ದೆಲ್ಲ ಜಗಳ ಆಗಿರ್ತದೆ ಮರ್ ಆಗಿರ್ತದೆ ಕೆಲವೊಂದು ಬಾರಿ ತೊಂದರೆ ಆಗಿರ್ತದೆ ಹಾಗಾದರೆ ಕೇತು ಸರಿಯಿಲ್ಲ ಹಾಗಾದ್ರೆ ಏನು ಮಾಡಬೇಕು ಗುರುವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮೊದಲೇದಾಗಿ ಗುರುವನ್ನು ಚೆನ್ನ ನೀವು ಗಣಪತಿ ಟೆಂಪಲ್ಗೆ ಹೋದರೂ ಕೂಡ ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ ಇಲ್ಲ ಅಂತೇನಿಲ್ಲ ಇಲ್ಲ ಬಟ್ ಗುರು ಅಂದರೆ ಗುರು ಅಂದರೆ ನಾಲೆಜ್ ರೈಟ್ ತಾನೇ ಗುರು ಅಂದರೆ ನಾಲೆಜ್ ಹಾಗಾದರೆ ನಾಲೆಜನ್ನು ಬೆಳೆಸ್ಕೊಂಡಾಗ ವಿಶೇಷ ರೀತಿಯಲ್ಲಿ ಹೊಸ ಹೊಸ ನಾಲೆಜನ್ನು ಪ್ರತಿದಿನ ನೀವು ಕಲೀಲಿಕ್ಕೆ ಪ್ರಯತ್ನ ಮಾಡಿದಾಗ ಏನಾಗುತ್ತೆ ನಿಮ್ಮ ಕೇತುವಿನ ಪೊಸಿಷನ್ ನೋಡು ಕ ತಂಡಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೂಲಾಗ್ತಾನಾಗುತ್ತೆ ಏನೂ ಸಮಸ್ಯೆ ಆಗೋಲ್ಲ ಚೆನ್ನಾಗಿ ಬರ್ತದೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಈ ನಂಬರ್ನವರಿಗೆ ಯಾರು ಯಾವ ರೀತಿ ವರ್ಕ್ ಆಗುತ್ತೆ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡೋಣ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ನಾನು ದಿವ್ಯಾ ಅಂತ ಮಂಗಳೂರಿನಿಂದ ಮಗನ ಬಗ್ಗೆ ಇತ್ತು ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಮಗನ ಹೆಸರು ಡಾಟ್ಸನ್ ಅಂತ ಮಗನ ಹೆಸರು ಡಾಟ್ಸನ್ ಡಾರ್ಸನ್ ಡಿ ಎ ಡಬ್ಲ್ಯೂ ಎಸ್ ಓ ಎನ್ ಡಾಟ್ಸನ್ ಡೌಸನ್ ಹೌದು ಓಕೆ ಡೌಸನ್ ಓಕೆ ಅವನಿಲ್ಲಿ ಅಮೆರಿಕಾದಲ್ಲಿ ಹುಟ್ಟಿದಮ್ಮ ಇಲ್ಲಿ ಹುಟ್ಟಿದ್ದ ಇಲ್ಲ ಮಂಗ್ಳೂರಲ್ಲಿ ಹೌದಾ ಓಕೆ ಓಕೆ ಹೇಳಿಮ್ಮ ಪರವಾಗಿಲ್ಲ ಹೇಳಿ ಹದಿನೆಂಟು ಒಂದು ರಾಶಿ ಓಕೆ ಪೂರ್ವಭದ್ರ ನಕ್ಷತ್ರ ಕುಂಬರಾಶಿ ಮೀನಲಗ್ನ ಜಾಥಾ ಸನ್ನಿದೇಶ ನೆಡಿ ನೋಡಿ ಒಂದು ಮಾತಂತೂ ಹೇಳ್ತೀನಮ್ಮ ಈ ಹೆಸರೇನು ಇಟ್ಟುಕೊಂಡಿದ್ದಾರೆ ಅದು ನಮ್ಮ ದಕ್ಷಿಣ ಕರ್ನಾಟಕ ಹೊಂದುವಂಥ ಹೆಸರಂತೂ ಖಂಡಿತ ಅಲ್ಲ ರೈಟ್ ತಾನೇ ಅಲ್ವಾ ಈಗ ದಕ್ಷಿಣ ಕನ್ನಡದ ಹೆಸರು ಅಂತ ಅಲ್ಲವೇ ಅಲ್ಲ ಡೌಸ್ ಅನ್ನೋಂಥ ಹೆಸರು ಏನಿದೆ ಅದು ಎಷ್ಟಿದ್ರು ಕೂಡ ಅದನ್ನು ಕೇಳುವಾಗ ಏನಾಗುತ್ತೆ ಒಂದು ಮಾತು ಹೇಳಿ ನಮಗೆ ನೀವು ಕ್ರಿಶ್ಚಿಯನ್ ಅಮ್ಮ ಹಿಂದೂನಾ ಕ್ರಿಶ್ಚಿಯನ್ ಹಾ ತೊ ಅದಕ್ಕೋಸ್ಕರ ಆ ಹೆಸರು ನೆಟ್ಟಿದ್ದಾರೆ ಅಂದ್ರೆ ದಿವ್ಯಾ ಅನ್ನೋ ಏನಾಗುತ್ತೆ ಅಲ್ಲಿ ಹಿಂದೂಯಿಸಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಹೆಸರು ಅಲ್ಲಿ ಉಂಟು ಓಕೆನಾ ಅದೇ ನೀವು ಡೌಸನ್ ಅಂತ ಹೇಳಿದಾಗ ಏನಾಗುತ್ತೆ ಅದು ವಿದೇಶ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಓಕೆ ಯಾಕಂದ್ರೆ ಅಂತ ಹೆಸರು ನೆಟ್ಕೊಂಡಾಗ ಏನಾಗುತ್ತೆ ಅಲ್ಲಿ ರಾಹು ಪರ್ಫೆಕ್ಟ್ ಆಗಿಬಿಡ್ತಾನೆ ರಾಹು ಮಾಡ್ತಾನೆ ತನ್ನ ಒಂದು ರಿಸಲ್ಟ್ ಅನ್ನು ಹೆಚ್ಚಾಗಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಈಗ ನೀವು ಹೇಳಿಮ್ಮ ಅವ್ನಿಗೆ ಯಾವ್ದ್ರ ಬಗ್ಗೆ ತಿಳ್ಕೊಳ್ಬೇಕು ಹೇಳಿ ಬಿಡಿತಾಯಿ ಹೆಲ್ತ್ ಇಶ್ಯೂಸ್ ತೋ ಓಕೆ ಹೇಳಿಕೊಡ್ತೀನಮ್ಮ ಜಸ್ಟ್ ವೇಟ್ ಅವನಿಗೆ ಉಂಟು ನಡಿತುಂಟಮೀಗ ಸದ್ಯದ ಮಟ್ಟಿಗೆ ಸನ್ನಿದೇಶನ ನಡೀತಾ ಉಂಟು ಹೆಲ್ತ್ ವೈಸ್ ಎಷ್ಟು ಸಮಯದಿಂದ ಪ್ರಾಬ್ಲಮ್ ಉಂಟಮ್ಮ ಅವನಿಗೆ ಹದಿನೇಳು ಮೂರು ನಾಲ್ಕು ವರ್ಷದಿಂದ ಮತ್ತೆ ಆ ಅದು ಹೆಸರೇ ಹಾಗೂ ಉಂಟಲ್ಲಮ್ಮ ಅದು ರಾಹುವನ್ನು ಪ್ರತಿನಿಧಿಸುವಂಥ ಹೆಸರಲ್ಲಮ್ಮ ಅದು ಪ್ರಾಬ್ಲಮ್ ಕೊಟ್ಟೇ ಇಲ್ಲ ಮತ್ತೆ ಯಾವುದರಲ್ಲಿ ಕೂಡ ಆಸಕ್ತಿ ಇಲ್ಲದಂತೆ ಕೂಡ ಮಾಡಿಬಿಡಬಲ್ಲದಮ್ಮ ತುಂಬಾ ತುಂಬ ನೋಡ್ಕೊಳ್ಬೇಕಾಗುತ್ತೆ ಶನಿದಶನಡಿ ನಡೆಯುವಾಗ ಆ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಅಮ್ಮ ನೋಡ್ಕೊಳ್ಳಿ ನಾನು ಸಣ್ಣ ರೆಮಿಡಿ ಅಂತೂ ಹೇಳಿಕೊಡ್ತೀನಮ್ಮ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮೇ ಬಿ ಅದು ಒಳ್ಳೆ ರಿಸಲ್ಟ್ ಬರ್ಬೋದು ಅಂತ ಹೇಳ್ತೇನೆ ಒಂದೇದಾಗಿ ಏನು ಮಾಡ್ಬೋದು ನಿಮ್ಮ ನಿಮ್ಮ ಕುಟುಂಬದಲ್ಲಿ ಯಾರೆಲ್ಲ ನಿಮ್ಮ ಕುಟುಂಬದಲ್ಲಿ ಯಾರೆಲ್ಲ ತುಂಬಾ ಸರ್ವೈವ್ ಮಾಡಲಿಕ್ಕೆ ಕಷ್ಟ ಪಡ್ತಾ ಇದ್ದಾರೆ ಅವ್ರಿಗೆ ಏನಾದರೂ ಸಹಾಯ ಮಾಡಬೇಕು ತಾಯ ಅರ್ಥ ಆಯ್ತಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸರ್ವೇ ಮಾಡಲಿಕ್ಕೆ ಕಷ್ಟ ಪಡ್ತಾ ಇದ್ದಾರೆ ಅವ್ರಿಗೆ ಮಗನ ಕೈಯಿಂದ ಸಹಾಯ ಮಾಡಿಸಿ ಅದು ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ಆನಂದ್ರೆ ಕಪ್ಪು ಉದ್ದು ಗೊತ್ತಲ್ಲಮ್ಮ ಕಪ್ಪು ಉದ್ದು ಒಂದು ಹಿಡಿ ಕಪ್ಪು ಉದ್ದನ್ನು ಇಡೀ ಬಾಡಿಗೆ ಏಳು ಸುತ್ತು ನಿವಾರಿಸಿ ಅದನ್ನು ಹರಿಯುವ ನೀರಿಗೆ ಬಿಡಲಿಕ್ಕೆ ಪ್ರಯತ್ನ ಮಾಡಿಮಾ ಅಥವಾ ದೂರ ಬಿಸಾಡಿಮ ಪರವಾಗಿಲ್ಲ ಫೋರ್ಟಿ ಏಯ್ಟ್ ಡೇಸ್ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ ಹಾಗೇನಾಗುತ್ತೆ ತಕ್ಕ ಮಟ್ಟಿಗೆ ಬಹಳ ಒಳ್ಳೆ ರಿಸಲ್ಟ ಈ ಜಾತಕಕ್ಕೆ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿಮ್ಮ ಇಷ್ಟಂತೂ ಮಾಡ್ಕೊಂಡು ನೋಡಿಮ್ಮ ಏನು ಮಾಡುವಂತ ಇಲ್ಲ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆದಾಗಲಿದ್ದ ರೈಟಾ ಆಯ್ತು ಒಳ್ಳೆದಾಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ಕೆಲವೊಮ್ಮೆ ಇಂಥ ಹೆಸರು ಏನಾಗುತ್ತೆ ವಿದೇಶದ ಹೆಸರು ಅರ್ಥ ಆಗದಂತ ಹೆಸರು ಅರ್ಥ ಮಾಡೋಕೆ ಕಷ್ಟ ಆಗುತ್ತೆ ಹೆಸರು ಅಲ್ವಾ ಕೆಲವರಲ್ಲಿ ಇರ್ತದೆ ಇಡುವುದಿಲ್ಲ ಅಂತ ಹೇಳುವುದಿಲ್ಲ ಬಟ್ ಜಾತಕದಲ್ಲಿ ರಾಹುವಿನ ಪೊಸಿಷನ್ ಚೆನ್ನಾಗಿದ್ದಾಗ ಅದೆಲ್ಲ ಓಕೆ ರಾಹುವಿನ ಪೊಸಿಷನ್ ಚೆನ್ನಾಗಿಲ್ಲದಾಗ ಏನಾಗುತ್ತೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ರೈಟಾ ಅದಕ್ಕೋಸ್ಕರ ನಿಮ್ಮ ಹೆಸರು ಏನೇ ಇರಲಿ ಬೇಕಾದ್ರೆ ನಿಮ್ಮ ಹೆಸರು ಯಾವ ಯಾವ್ದಿಂದ ಹೆಸರು ಇದೆ ಯಾವ ಅಕ್ಷರದಿಂದ ಹೆಸರಿಟ್ಟಿದಾರಾ ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಎಲ್ಲೊಂದ್ ಕಡೆ ಅದಕ್ಕೆ ಒಂದು ಪ್ಲಾನೆಟ್ ಅಂತ ಕೆಲಸ ಮಾಡುತ್ತೆ ಈಗ ಆ ಪ್ಲಾನೆಟ್ ಚೆನ್ನಾಗಿದೆ ನಿಮ್ಮ ಹೆಸರು ಓಕೆ ಪರವಾಗಿಲ್ಲ ಆ ಪ್ಲಾನೆಟ್ ಚೆನ್ನಾಗಿದೆ ಹೆಸರು ಪ್ರಾಬ್ಲಮ್ ಆಯ್ತೀಗ ರೈಟ್ ಇಂಥ ಪರಿ ಓಕೆ ಇನ್ನೆತು ಗೊತ್ತಾಗಬೇಕು ನಿಮಗೆ ಅಂದರೆ ನಮ್ಮ ಕೇತುವನ್ನು ಸರಿಯಾಗಿ ಇಟ್ಕೊಳ್ಬೇಕಾದ್ರೆ ಕೇತುವಿನ ಎನರ್ಜಿಯನ್ನು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ಬೇಕಾದ್ರೆ ಅಷ್ಟು ಕೋಪ ಕ್ರೋಧ ಬಾರದಾಗೆ ನೋಡ್ಕೊಳ್ಬೇಕಾದ್ರೆ ಗುರುವಿನ ಸೇವೆ ಮಾಡೋದು ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ ಮತ್ತೆ ಪ್ರತಿದಿನ ಬೇರೆ ಬೇರೆ ನಾಲೆಜನ್ನು ಗಳಿಸ್ಕೊಳ್ಳಿಕ್ಕಂತ ಪ್ರಯತ್ನ ಮಾಡಿ ಯಾವಾಗ ಪ್ರತಿದಿನ ಬೇರೆ ಬೇರೆ ನಾಲೆಜನ್ನು ಗಳಿಸ್ಕೊಳ್ತೀರಾ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡ್ತದೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೊಂದು ಮಾತು ಹೇಳ್ತೇನೆ ಕೇಳಿಸ್ಕೊಳ್ಳಿ ಏನಾಗುತ್ತೆ ಜಾತಕದಲ್ಲಿ ಫೋರ್ತ್ ಹೌಸ್ ಏನು ಉಂಟು ನಾಲ್ಕನೇ ಮನೆ ಅಂತ ಏನು ನಾಲ್ಕನೇ ಮನೆ ಅಲ್ಲಿ ನ್ಯಾಚುರಲ್ ರಾಶಿ ಬಂದು ಕರ್ನಾಟಕ ರಾಶಿ ಓಕೆ ಕರ್ಕಟಕ ರಾಶಿಯಲ್ಲಿ ಗುರು ಉಚ್ಚ ಫಲವನ್ನು ಕೊಡ್ತಾನೆ ಗುರುವಿಗೆ ಉಚ್ಚ ಸ್ಥಾನ ಅಂತ ಅಲ್ಲಿ ಹೇಳಿಕೊಟ್ಟಿದ್ದಾರೆ ಓಕೆ ಉಚ್ಚ ಸ್ಥಾನ ಅಂತೂ ಹೌದು ಪರವಾಗಿಲ್ಲ ಓಕೆ ಬಟ್ ಅದು ಒಂಬತ್ತನೇ ಮನೆಗೆ ಎಂಟನೇ ಮನೆ ರೈಟಾ ನಿಮ್ಮ ನೈನ್ತ್ ಹೌಸಿಂದ ಲೆಕ್ಕ ಮಾಡಿದಾಗ ನಿಮ್ಮ ಭಾಗ್ಯ ಸ್ಥಾನದಿಂದ ಲೆಕ್ಕ ಮಾಡಿದಾಗ ಅದು ಎಂಟನೇ ಮನೆ ಆಗುತ್ತೆ ಆಗೇನಾಯಿತು ಗುರುವಿಗೆ ಉಚ್ಚ ಫಲ ಆದರೂ ಕೂಡ ನಿಮಗೆ ತಂದೆಯಿಂದ ಪ್ರಾಬ್ಲಮ್ ಆಗ್ಬೋದು ತಂದೆಗೆ ಪ್ರಾಬ್ಲಮ್ ಆಗ್ಬೋದು ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ಬೋದು ವಿದೇಶ ಪ್ರಯಾಣ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ಬೋದು ಅಭಿವೃದ್ಧಿಯಲ್ಲಿ ಪ್ರಾಬ್ಲಮ್ ಆಗ್ಬೋದು ಇದೆಲ್ಲ ಪ್ರಾಬ್ಲಮ್ ಇರುತ್ತೆ ತಾನೇ ಈಗ ಗುರು ಹಚ್ಚಾಗಿ ಏನು ಫಲ ಹಾಗಾದರೆ ಗುರು ಹಚ್ಚಿದ್ದಾನೆ ಅಂದಾಗ ಆತ ಏನೋ ಹೇಳಿಕೊಡ್ತಾ ಇದ್ದಾರೆ ಏನು ಏನು ಹೇಳಿಕೊಡ್ತಾ ಇದ್ದೇನೆ ಪ್ರತಿದಿನ ಹೊಸ ಹೊಸ ನಾಲೆಜ್ ಅನ್ನು ಗಳಿಸ್ಕೋ ನೀನು ರೈಟ್ ಪ್ರತಿದಿನ ಹೊಸ ಹೊಸ ವಿಷಯಗಳನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡು ಆಗ ಗುರುವಿನಿಂದ ಏನು ಸಮಸ್ಯೆ ಆಗಲ್ಲ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೆ ಆಗ ತಂದೆ ಆರೋಗ್ಯನೂ ಸರಿ ಇರ್ತದೆ ನಿಮ್ಮ ಹೈಯರ್ ಎಜುಕೇಷನ್ ಆಗುತ್ತೆ ನಿಮಗೆ ವಿದೇಶಕ್ಕೆ ಹೋಗುವ ಯೋಗ ಕ್ರಿಯೇಟ್ ಆಗುತ್ತೆ ನಿಮಗೆ ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತಾಯಿಗೆ ಇದಂಥ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗುತ್ತೆ ಸೊ ಎಲ್ಲ ಮಚ್ ಬೆಟರ್ ಅಂತ ಹೇಳ್ಬೋದು ಒಂದು ಲೆಕ್ಕಕ್ಕೆ ನೋಡಿ ಅದಕ್ಕೋಸ್ಕರ ಗುರುವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಯಾವತ್ತಿಗೂ ಕೂಡ ಪ್ರಯತ್ನ ಮಾಡಬೇಕು ಗುರುವನ್ನು ಚೆನ್ನಾಗಿಟ್ಕೊಂಡಾಗ ಡೆಫಿನೆಟಾಗಿ ಆಗಿ ಕೇತು ತನ್ನಿಂದಾನೆ ತನ್ನ ಬಲವನ್ನು ಪಡ್ಕೊಂಡ್ಬಿಟ್ಟು ಕೇತುವಿಗೆ ಏನು ಬೇಕಪ್ಪ ಕೇತುವಿಗೆ ಆಧ್ಯಾತ್ಮ ಬೇಕು ಕೇತುವಿಗೆ ನಾಲೆಜ್ ಬೇಕು ಕೇತುವಿಗೆ ನಾಲೆಜ್ ಬೇಕು ಆ ನಾಲೆಜನ್ನು ಅನ್ನು ನೀವು ಪ್ರತಿದಿನ ಗಳಿಸಿಕೊಂಡಾಗ ಗುರು ಸ್ಟ್ರಾಂಗ್ ಆಗ್ತಾನೆ ಗುರು ಸ್ಟ್ರಾಂಗ್ ಆದಾಗ ಕೇತು ಏನು ಕೂಡ ಮಾಡಲ್ಲ ಆತ ತುಂಬ ಚೆನ್ನಾಗಿ ಹಾಗಾದ್ರೆ ಗುರುವನ್ನು ಸ್ಟ್ರಾಂಗ್ ಮಾಡಬೇಕಾದ್ರೆ ಇನ್ನೇನು ಮಾಡಬೇಕು ಎಲ್ಲಿ ಬಾಳೆಹಣ್ಣಿನ ಗಿಡ ಇದೆ ಅದನ್ನು ನೆಟ್ಟು ಬೆಳೆಸುವಂಥದ್ದು ಅಥವಾ ನೆಟ್ಟು ಬೆಳೆಸಿ ಅಥವಾ ಬಾಳೆಹಣ್ಣಿನ ಗಿಡ ಇದೆ ಪ್ರತಿದಿನ ಅದಕ್ಕೆ ನೀರು ಹಾಕುವಂಥ ಕೆಲಸವನ್ನು ಮಾಡಿ ಅದನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿ ಇದೊಂದು ಒಂದು ಒಂದು ಟೆಕ್ನಿಕ್ ಅಂತೇಳಿ ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡ್ಬೋದು ಬಾಳೆ ಗಿಡಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಟೆಕ್ನಿಕ್ ಏನಿರ್ತದೆ ಅಶ್ವತ್ಥದ ಮರದ ಕಟ್ಟೆಗೆ ಸುತ್ತು ಹಾಕುವುದು ಮತ್ತು ಅಶ್ವದ ಮರದ ಕಟ್ಟೆಗೆ ನೀರನ್ನು ಕೂಡ ಹಾಕುವುದು ಇದು ಮತ್ತೊಂದು ಒಳ್ಳೆಯ ಪರಿಹಾರ ಅಂತ ಹೇಳಿದೆ ನಿಮಗೆ ಸಾಧ್ಯ ಆದರೆ ಇದನ್ನು ನೀವು ಖಂಡಿತ ಮಾಡ್ಕೊಳ್ಬೋದು ಇದು ಅಟಿಮೇಟಾದಂಥ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವಂಥದ್ದು ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ದೇನೆ ಯಾವ ರೀತಿ ಕೆಲಸ ಮಾಡಿದೆ ಇನ್ನು ನೀವು ದೇವಸ್ಥಾನಕ್ಕೆ ಹೋಗಿ ಹೇಗೂ ಬಾಳೆಹಣ್ಣು ಮತ್ತು ಹಣ್ಣು ಗಾಯನ್ನು ತೆಗೆದುಕೊಂಡೋಗ್ತಾರೆ ಬಾಳೆಹಣ್ಣು ಮತ್ತು ಯಾವುದು ತೆಂಗಿನಕಾಯಿ ಅಂತ ತೆಗೆದು ಬಾಳೆಹಣ್ಣು ಅಂದರೆ ಬಾಳೆಹಣ್ಣು ಅಂದರೆ ಕೇತು ರೈಟ್ ತಾನೇ ಬಾಳೆಹಣ್ಣು ಅಂದರೆ ಕೇತು ಅದರ ಬಣ್ಣ ಯಾವುದಿದೆ ಬಣ್ಣ ಬಂದು ಯೆಲ್ಲೋ ಕಲರ್ ಅಂದರೆ ಅಲ್ಲಿ ಗುರು ಗುರು ಮತ್ತು ಕೇತುವಿನ ಸಂಯೋಗ ಬಾಳೆಹಣ್ಣು ಆನಂತರ ತೆಂಗಿನಕಾಯಿ ಅಂತ ಏನಿರ್ತದೆ ಉರುಟಾಗಿರುವಂಥದ್ದು ಅದು ಬಂದು ರಾಹು ಓಕೆ ರಾಹು ಮತ್ತು ಕೇತುವನ್ನು ಶಾಂತಗೊಳಿಸಲಿಕ್ಕೆ ಬೇಕಾಗಿ ನೀವು ದೇವಸ್ಥಾನಕ್ಕೆ ಹಣ್ಣುಗಾಯಿ ಮಾಡಿಸಲಿಕ್ಕೆ ಹೋಗ್ತೀರಾ ಓಕೆನಾ ಅದಕ್ಕೋಸ್ಕರ ಹಣ್ಣುಗಾಯಿ ಮಾಡಿಸಿ ಬರ್ತೀರಾ ರಾಹು ಮತ್ತು ಕೇತು ಶಾಂತಿಯಾಗಿ ಈಗ ಇದನ್ನು ಪ್ರತಿ ವಾರ ಯಾರು ಮಾಡ್ತಾರೆ ಪ್ರತಿ ವಾರ ತಪ್ಪದೆ ಶುಕ್ರವಾರ ದಿವಸ ದೇವ ದೇವಿಯ ಟೆಂಪಲ್ಗೆ ಹೋಗಿ ಇದನ್ನು ಒಡಿಸ್ಕೊಂಡು ಬರ್ತಾರೆ ಹಣ್ಣುಗಾಯಿ ಮಾಡಿಸ್ಕೊಂಡು ಬರ್ತಾರೆ ಅವರಿಗೆಲ್ಲ ಕೇತು ರಿಲೇಟೆಡ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಆನಂತರ ರಾಹು ರಿಲೇಟೆಡ್ ಪ್ರಾಬ್ಲಮ್ ಅದು ಕೂಡ ಕಡಿಮೆ ಆಗುತ್ತೆ ಮಾಡಿಲ್ಲ ಅಂದರೆ ಕೆಲವೊಂದು ಬಾರಿ ಸಮಸ್ಯೆ ಕೂಡ ಆಗಬಹುದು ಎಲ್ಲರಿಗೂ ಆಗಬೇಕಂತ ಅಂತ ಹೇಳಿದೆ ಈಗ ಎಲ್ಲೋ ಈಗ ಎಲ್ಲೊಂದು ಕಡೆ ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಬಿದ್ದುಬಿಟ್ಟಿದೆ ಆಗಂಥ ಸಮಸ್ಯೆ ಆಗಲ್ಲ ಆಗ ನೀವು ಹಣ್ಣುಕಾಯಿ ಮಾಡ್ತೀರಾ ಮಾಡಲ್ಲ ವಿಷಯ ಬೇರೆ ಬಟ್ ಅದರ ಒಂದು ನಾನು ಎಸ್ಟ್ರಾಲಜಿಕಲಿ ಮಾತಾಡ್ತಾ ಇದ್ದೀನಿ ಶಾಸ್ತ್ರದ ಪ್ರಕಾರ ಮಾತಾಡ್ತೀನಿ ಶಾಸ್ತ್ರಕ್ಕೆ ಅದಕ್ಕೆ ಬೇರೆ ಬೇರೆ ವಿಚಾರಗಳನ್ನು ಕೊಟ್ಟಿರೋದು ನಂಗೆ ಗೊತ್ತಿಲ್ಲ ಎಸ್ಟ್ರಾಲಜಿಕಲಿ ನೋಡಬೇಕಾದ್ರೆ ಆ ತೆಂಗಿನಕಾಯಿ ಮತ್ತು ನಿಮ್ಮ ಒಂದು ಈ ಬಾಳೆಹಣ್ಣು ಏನುಂಟು ರಾಹು ಮತ್ತು ಕೇತುವನ್ನು ಪ್ರತಿನಿಧಿಸೋದ್ರಿಂದ ಪ್ರತಿ ವಾರ ಹೋಗಿ ನೀವೇನಾದರೂ ದೇವಿ ಟೆಂಪಲ್ಗೆ ಹೋಗಿ ಹಣ್ಣು ಕಾಯಿಯನ್ನು ಮಾಡಿಸಿಕೊಳ್ಳೋದ್ರ ಮುಖಾಂತರ ಡೆಫಿನೆಟಾಗಿ ಆ ಎರಡು ಎನರ್ಜಿಗಳನ್ನು ಬ್ಯಾಲೆನ್ಸ್ ಮಾಡಿಟ್ಕೊಳ್ಳಿ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂದೇಳಿ ಸಾಧ್ಯ ಆದರೆ ಮಾಡಿ ನೋಡಬೇಕು ಇನ್ನೇನು ಮಾಡ್ಬೋದು ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ದೀರಮ್ಮ ಮೇಲಿಂದ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಹಲೋ ನಿಮ್ಮ ಹುಟ್ಟಿದ ದಿನಾ ಕೇಳಿಮ್ಮ ಹುಟ್ಟಿದ್ದು ಒಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ಐವತ್ತೆಂಟು ಓಹೋ ಆಟಕ್ಕಿಲ್ಲ ಅದು ಅಂದ್ರೆ ಅಷ್ಟೇ ಹೇಳೋದು ಗೊತ್ತು ನಂಗೆ ಮೊದ್ಲು ಯಾರ್ ಹಾ ಓಕೆ ಸಮಯ ಗೊತ್ತಮ್ಮ ಸಮಯ ಸಂಜೆ ಆರೂವರೆಯ ಒಳಗೆ ಹ್ಮ್ ಹ್ಮ್ ಓಕೆ ನವರಾತ್ರಿ ಟೈಮಲ್ಲಿ ಫಸ್ಟ್ ನವರಾತ್ರಿ ಟೈಮ್ ಅಲ್ಲಿ ಹುಟ್ಟಿದಂತೆ ನಾನು ಈಗ ನಕ್ಷತ್ರ ಆದ್ರೂ ಗೊತ್ತಮ್ಮ ನಿಮ್ಗೆ ನೋಡೋಣ

ಎಲ್ಲ ಉಂಟಲ್ವಾ ಟೆನ್ ಎಲ್ಲ ಉಂಟು ಸರಿಮ ಸೊ ಪರಿಹಾರ ಅದನ್ನ ಕೇಳಿಸಿಕೊಳ್ಳಿ ಅಲ್ವಾ ಈಗಷ್ಟೇ ಪರಿಹಾರ ಹೇಳಿದೆ ಏನು ಹಣ್ಣು ಗಾಯನ ಮಾಡ್ಬೇಕಂತ ಓಕೆ ದೇವಸ್ಥಾನಕ್ಕೆ ಹೋಗಿ ಪ್ರತಿ ವಾರ ಹಣ್ಣು ಗಾಯನ ಮಾಡ್ಕೊಂಡು ಬಂದಾಗ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಮ್ಮ ಬೇಕಾದ್ರೆ ಅದನ್ನ ಟ್ರೈ ಮಾಡಿ ನೋಡಬಹುದು ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿದ ವರ್ಕ್ ಆಗುತ್ತೆ ಮತ್ತೆ ಏನು ಗೊತ್ತಾ ಯಾವತ್ತು ಕೂಡ ಯಾವತ್ತು ಕೂಡ ಈ ಕೈಕಾಲು ನೋವು ಆಗುವಂಥದ್ದು ಯಾವ್ದು ಬೇಡ ಅನಿಸುವಂಥದ್ದು ಒಂಥರ ನೆಗೆಟಿವ್ ಥಾಟ್ಸ್ ಬರುವಂತ ತುಂಬಾ ಜಾಸ್ತಿ ಇರ್ತದಮ್ಮ ಸಾಧ್ಯ ಆದ್ರೆ ಏನ್ ಮಾಡ್ಬೇಕು ಗೊತ್ತಾ ಯಾರಿಗಾದ್ರು ಹೆಲ್ಪ್ ಮಾಡ್ಲಿಕ್ಕೆ ಆಗುತ್ತೆ ನೋಡಿಮ್ಮ ಎಲ್ಲಾದರೂ ಸೇವೆ ಮಾಡೋದಾದ್ರೂ ಯಾರಿಗಾದರೂ ಹೆಲ್ಪ್ ಮಾಡೋದು ಇದನ್ನು ನೀವು ಮಾಡಿದಾಗ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದಮ್ಮ ಇದು ಬಹಳ ಒಳ್ಳೆ ಬಹಳ ಬಹಳ ಒಳ್ಳೆಯ ಒಂದು ಟೆಕ್ನಿಕ್ ಅಂತ ಹೇಳ್ತೇನೆ ಅಂದರೆ ಯಾರಿಗೂ ಸಹಾಯ ಮಾಡೋದು ಅಂದರೆ ಅನ್ಕಂಡೀಷನಲ್ಲಿ ಸಹಾಯ ಮಾಡೋದು ಅದರಿಂದ ಏನು ಪಡಿಲಿಕ್ಕಿಲ್ಲ ನಿಮಗೆ ಸಾಧ್ಯ ಆದರೆ ಸಹಾಯ ಮಾಡೋದು ಸಾಧ್ಯ ಆದರೆ ಸೇವೆ ಮಾಡೋದು ಇದನ್ನು ನೀವು ಮಾಡಿದಾಗ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿಮ್ಮ ಆನಂತರ ಏನು ಮಾಡಬೇಕು ಮನೆಯಲ್ಲಿ ಓಲ್ಡ್ ಸಾಮಾನುಗಳನ್ನು ಏನೆಲ್ಲ ಇಟ್ಟಿದ್ದೀರಮ್ಮ ಅದನ್ನೆಲ್ಲ ಹೊರಗೆ ತೆಗೆದು ಹಾಕಬೇಕಮ್ಮ ಎಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ ಇರ್ಬೋದು ಅಥವಾ ಬೇರೆ ಯಾವುದೇ ಓಲ್ಡ್ ಸಾಮಾನುಗಳ ಮನೆಯಲ್ಲಿ ಇಟ್ಕೊಂಡಿದರೆ ದಯವಿಟ್ಟು ಅದನ್ನೆಲ್ಲ ಹೊರಗೆ ಆಕಲಿಕ್ಕೆ ಪ್ರಯತ್ನ ಡೆಫಿನೆಟ್ ಡೆಫಿನೇಟ್ ಆಗೇನாகுತೆ ನಿಮಗೆ ಎಲ್ಲೋ ಕಡೆ ಆ ಒಂದು ವಿಚಾರದಲ್ಲಿ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆದ್ರೆ ಬೇರೆ ಏನು ಮಾಡಬೇಕಂತ ಏನಿಲ್ಲ ಆನಂತರ ನೀವು ಮಂಗಳೂರು ಮಂಗಳೂರು ದಿವಸ ಆಂಜನೇಯನ ಟೆಂಪಲ್ ಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಬಹಳ ಒಳ್ಳೆ ರಿಸಲ್ಟ್ ಬರ್ತಮ್ಮ ಇಷ್ಟೊಂದು ಇಷ್ಟಂತು ಮಾಡ್ಕೊಳ್ಳಿಮ್ಮ ಖಂಡಿತ ಒಳ್ಳೆದாகுತ್ತೆ ರೈಟ್ ಆ ದೇವಸ್ಥನಕ್ಕೂ ಆಗಬಹುದು ಬಟ್ ದೇವಿ ಟೆಂಪಲ್ ಹೋದಾಗ ಅದು ಬಹಳ ಎನರ್ಜಿ ಕೊಡುತ್ತಮ್ಮ ರೈಟ್ ನೆನಪು ಮಾಡ್ತೀನಿ ಅದು ಅದು ಆ ರೈಟಮ್ಮ ಅದು ಏನಾಗುತ್ತೆ ಗೊತ್ತಾ ನಿಮಗೊಂದು ಮಾತು ಹೇಳ್ತೀನಿ ನಮ್ಮ ಏನಾಗುತ್ತೆ ಈಗ ನಾವು ಹೇಳ್ತೀವಮ್ಮ ದೇವರಿಗೆ ಕೈ ಮುಗಿದು ಅದಾಗುದು ಇದಾಗುದು ಓಕೆ ಈಗ ನಿಮ್ಮ ನೀವೀಗ ನನ್ನ ಜೊತೆ ಮಾತಾಡ್ತಾ ಇದ್ದೀರ ತಾನೆ ಉಸಿರು ನಡೀತಾ ಉಂಟು ತಾನೆ ಮೇಲೆ ಕೆಳಗೆ ಉಸಿರು ನಡೀತಾ ಉಂಟು ತಾನೆ ಮೇಲೆ ಕೆಳಗೆ ಹೋಗ್ತಾ ಉಂಟು ತಾನೆ ಅಥವಾ ಅದು ಯಾರು ಮಾಡಿಸ್ತಾ ಇರೋದಮ್ಮ ನಾನಂತೂ ಅಲ್ಲ ಯಾರು ಮಾಡಿಸ್ತಾ ಇದ್ದಾರೆ ನೀವಂತೂ ಅಲ್ಲ ನಿಮ್ಮಂತೂ ಗೊತ್ತೇ ನಿಮಗೆ ಇದು ಕೂಡ ಗೊತ್ತಿರ್ಲಿಕ್ಕಿಲ್ಲ ನಾನು ಉಸಿರಾಡ್ತಾ ಇದ್ದೇನೆ ಅಂತ ರೈಟಾ ಗೊತ್ತಾಗುತ್ತೆ ಯಾವತ್ತಾದರೂ ಕೂಡ ಅದರ ಬಗ್ಗೆ ಗಮನ ಕೊಟ್ಟಿದ್ದಾರೆ ಅಂತ ಇಲ್ಲ ತಾನೇ ಆತೋ ಯಾರು ಮಾಡಿಸ್ತಾರೆ ತಾನು ಅನ್ನೋವಿಂಗ್ಲಿ ಅಲ್ವಾ ಅದು ಭಗವಂತ ಅವನು ಅಲ್ವಾ ಅದು ಅದು ಯೂನಿವರ್ಸ್ ರೈಟಾ ಸೊ ಹಾಗಾದ್ರೆ ಯೂನಿವರ್ಸ್ ಕೈಯಂತೂ ಬಿಟ್ಟಿಲ್ಲ ಅಲ್ವಾ ಅದೇ ಕರ್ಮ ಇರ್ತದೆ ತಾನೇ ಆತೋ ಕರ್ಮ ಕರ್ಮ ಇರ್ತದಮ್ಮ ಕರ್ಮ ಕರ್ಮ ಅನುಭವಿಸಬೇಕು ತಾನೇ ಕರ್ಮ ಅನುಭವಿಸ್ತಾ ಅನುಭವಿಸ್ತಾ ಮುಂದೆ ಹೋದಾಗ ಎಲ್ಲ ಕ್ಲೆನ್ಸಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ತುಂಬ ಸುಲಭ ತುಂಬ ಒಳ್ಳೆ ರೀತಿ ಕ್ಲೆನ್ಸಿಂಗ್ ಆಗಲಿ ಸ್ಟಾರ್ಟ್ ಆಗದಮ್ಮ ತುಂಬ ಚೆನ್ನಾಗಿರ್ತಮ್ಮ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಇದನ್ನೆಲ್ಲ ಫಾಲೋ ಮಾಡಿ ನೋಡಿ ಅಂತ ನಿಮ್ಮ ಕುಟುಂಬ ಲ್ಲಿ ವಿಪರೀತ ದೋಷ ಉಂಟಮ್ಮ ಅದರ ಬಗ್ಗೆ ನಾವು ಮಾತಾಡಲ್ಲ ವಿಪರೀತ ರೀತಿ ತೊಂದರೆ ಉಂಟಮ್ಮ ನಾನು ಹೇಳ್ತೀನಲ್ಲ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗುವಾಗ ಅದೆಲ್ಲಷ್ಟೆಲ್ಲ ಅವಮಾನ ಅಪಮಾನಗಳನ್ನು ಅನುಭವಿಸ್ಕೊಂಡು ನೀವು ಬಂದಿದ್ರಮ್ಮ ಅಲ್ಲಿನೇ ನಿಮಗೆ ಭಗವಂತ ಕಲಿಸ್ಕೊಟ್ಟಿದ್ದಾನೆ ಲೈಫ್ ಹೇಗೆ ಅಂತ ಬಟ್ ನೀವು ಬುದ್ಧಿ ಕಲ್ತ್ಕೊಂಡಿಲ್ಲ ಸೊ ಈಗ ಕೂಡ ಅನುಭವಿಸ್ತಾ ಇದ್ದರೆ ಇಂಥ ಬರಿ ಓಕೆ ಒಳ್ಳೆದಾಗ್ಲಿ ರೈಟ್ ಓಕೆನಾ ಸರಿ ಒಳ್ಳೆದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ಎಲ್ಲರೂ ಇದೇ ಹೇಳುವುದಲ್ಲ ನಾನು ಅದಕ್ಕೆ ಕೈ ಮುಗಿದೇನೆ ಇದಕ್ಕೆ ಕೈ ಮುಗಿದೆ ನೀವು ಕೈ ಮುಗಿದ್ರೆ ಏನಾಯಿತು ಯಾರು ಕೈ ಮುಗಿದ್ರೇ ಮುಗಿದಿದ್ದರೇನು ಎರಡು ಕೂಡ ಒಂದೇ ರೈಟ್ ತಾನೇ ಸೊ ಅದು ವಿಷಯ ಅಲ್ಲ ಅಲ್ಲಿ ಏನಾಗುತ್ತೆ ಅಂದರೆ ಎಲ್ಲೊಂದು ಕಡೆ ಭಗವಂತ ನಿಮ್ಮ ಕೈಯಂದು ಬಿಟ್ಟಿರೋದಿಲ್ಲ ಕರ್ಮ ಅಂತ ಇರ್ತದಲ್ಲ ಯಾರು ಅನುಭವಿಸೋದು ಈಗ ಮಾಡಿದ ಕರ್ಮ ಮಾಡಿದ ಕರ್ಮ ನೀವು ಅನುಭವಿಸಲೇಬೇಕಾಗುತ್ತೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಅದೇ ರೀತಿ ನಮ್ಮ ಏಳನೇ ತಾರೀಕು ಹದಿನಾರ ಇಪ್ಪತ್ತೈದನೇ ತಾರೀಕು ಜನಿಸೋರು ಈ ರೀತಿ ಗುರುವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡಬೇಕಪ್ಪ ಒಂದೆರಡು ಪರ್ಸೆಂಟ್ ಅಲ್ಲ ಆಗಲ್ಲ ನಿಮ್ಮ ಅದಕ್ಕೋಸ್ಕರ ಭಗವದ್ಗೀತೆಯನ್ನು ಓದುವುದು ಅಥವಾ ಯಾವುದೇ ಪುಸ್ತಕಗಳನ್ನು ಓದುವುದು ಆಧ್ಯಾತ್ಮದ ಕಡೆಗೆ ವಾಲುವುದು ಗುರುಗಳನ್ನು ಮಾಡಿ ಗುರುಗಳಿಂದ ಪಾಠವನ್ನು ಹೇಳಿಸಿಕೊಳ್ಳುವುದು ಅಲ್ವಾ ಭಗವದ್ಗೀತೆ ಒಂದೆರಡು ಚರಣ ಒಂದೆರಡು ಪುಟನಾದರೂ ಪ್ರತಿದಿನ ಓದಿಕೊಳ್ಳುವುದು ಹಾಗೇನಾಗುತ್ತೆ ಈ ನಂಬರ್ನಲ್ಲಿ ನೀವೇನೋ ಜನಿಸಿದರೆ ಆಗಿ ನಿಮಗೆ ಒಳ್ಳೆಯ ರಿಸಲ್ಟ್ ಬಳಕೆ ಸ್ಟಾರ್ಟ್ ಆಗುತ್ತೆ ಕೇತು ಯಾವಾಗ ಶಾಂತನಾಗಿ ಬಿಡ್ತಾನಲ್ವ ಕೇತು ಯಾವಾಗ ಶಾಂತನಾಗಿ ನಿಮಗೆ ಆ ಒಂದು ಪ್ಲೇಝರ್ ಅಂತ ನೋಡಿ ನೋಡಿ ಪ್ಲೇಸರ್ ಪ್ಲೇಸ್ ಅಂದರೆ ಶಾಂತಯುತ ಜೀವನ ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನು ತೊಂದರೆ ಆಗಲ್ಲ ಬಾಹ್ಯ ಜಗತ್ತಿಂದ ತೊಂದರೆ ಆಗಲ್ಲ ಇಂಟರ್ನಲ್ ಕೂಡ ತೊಂದರೆ ಆಗಲ್ಲ ಹೆಲ್ತ್ ಕೂಡ ಪ್ರಾಬ್ಲಮ್ ಆಗಲ್ಲ ಎಲ್ಲ ರೀತಿಯಲ್ಲಿ ಕೂಡ ಬರಲಿಕ್ಕೆ ಸ್ಟಾರ್ಟ್ ಒಳ್ಳೆ ರೀತಿಯ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಐಡಿಯಾ ಅಂದರೆ ಇದೇ ಇರುವಂಥ ನಾನು ಹೇಳಿರುವಂಥದಲ್ವ ಗುರುವನ್ನು ಆಕ್ಟಿವೇಟ್ ಮಾಡಿ ಇಟ್ಕೊಳ್ಳುವಂಥದ್ದು ಗುರುವಿಗೆ ಸಂಬಂಧಪಟ್ಟಂತೆ ನೀವು ತುಂಬಾ ನಾಲೆಜನ್ನು ಬೆಳೆಸ್ಕೊಳ್ಳುವಂಥದ್ದು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆರಡು ಈ ನಂಬರ್ನವ್ರಿಗೆ ಹೇಗಪ್ಪ ಆಗುತ್ತೆ ನಾನು ಮಿಕ್ಸ್ ಫಲ ಅಂತ ಹೇಳ್ತೇನೆ ಅಲ್ವಾ ಒಳ್ಳೆ ಫಲ ಉಂಟು ಇಲ್ಲ ಅಂತ ಬಟ್ ಮಿಕ್ಸ್ ಫಲ ಇಲ್ಲೇನಾಗುತ್ತೆ ನಿಮಗೆ ಈಗ ಈ ನಂಬರ್ನ ಯಾರಲ್ಲಿ ಜನಿಸಿದ ನಿಮ್ಗೇನು ಮ್ಯಾರೇಜ್ ಆಗಲಿಲ್ಲ ಇಷ್ಟೋ ಡೆಫಿನೆಟ್ ಆಗಿ ಮ್ಯಾರೇಜ್ ಆಗುವಂತ ಒಂದು ಯೋಗವನ್ನ ಈ ಒಂದು ಇಯರಲ್ಲಿ ಕ್ರಿಯೇಟ್ ಆಗಿದೆ ಓಕೆ ಎರಡು ಸಾವಿರದ ಇಪ್ಪತ್ತೆರಡು ಯಾರೆಲ್ಲ ಏಳನೇ ತಾರೀಕು ಹದಿನಾರು ಇಪ್ಪತ್ತೈದನೇ ಜನ ಮ್ಯಾರೇಜ್ ಆಗಬೇಕು ಅಂದಾಗ ಡೆಫಿನೆಟ್ ಆಗಿ ಮ್ಯಾರೇಜ್ ಆಗುವಂಥ ಒಂದು ಯೋಗ ಕ್ರಿಯೇಟ್ ಆಗಿದೆ ಇನ್ನು ವಿದೇಶ ಪ್ರಯಾಣ ಮಾಡಬೇಕು ಟ್ರಾವೆಲಿಂಗ್ ಮಾಡಬೇಕು ದೂರ ಹೋಗಬೇಕು ವಿದೇಶದಲ್ಲಿ ನೆಲೆಸಬೇಕು ಅಂತ ಏನಾದರೂ ನಿಮಗೆ ಇಚ್ಛೆ ಇದ್ದರೆ ಆಗಿ ಆ ಒಂದು ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗಿದೆ ಇನ್ನೊಂದು ಮನೆ ಚೇಂಜ್ ಮಾಡಬೇಕು ಬಾಡಿಗೆ ಮನೆಯಲ್ಲಿದ್ದೀನಿ ಅಥವಾ ಸ್ವಂತ ಮನೆ ಇದೆ ಸ್ವಂತ ಮನೆ ಬಿಟ್ಟು ಬೇರೆ ಮನೆಗೆ ಹೋಗಬೇಕು ಅಥವಾ ಸ್ವಂತ ಮನೆ ಇದ್ದು ಬೇರೆ ಮನೆಗೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಲ್ಲಿಂದ ದೂರ ಬರಬೇಕು ಅಂದಾಗ ಕೂಡ ಅದಕ್ಕೂ ಕೂಡ ಒಂದು ಯೋಗ ನಿಮ್ಮ ಜಾತಕದಲ್ಲಿ ಕ್ರಿಯೇಟ್ ಆಗಿದೆ ಅಥವಾ ನಿಮ್ಮ ಆ ನಂಬರಿಗೆ ಸಂಬಂಧಪಟ್ಟ ಕ್ರಿಯೇಟ್ ಆಗಿದೆ ಈಗ ಈ ನಂಬರ್ಗೆ ಸಂಬಂಧಪಟ್ಟ ಬಹಳ ಫೇವರೇಬಲ್ ಆದ ನಂಬರ್ ಯಾವುದು ನಂಬರ್ ಟು ಓಕೆ ನಂಬರ್ ಟು ಅಂದರೆ ಅಂಕೆ ಅಂಕಿಯನ್ನು ಅದು ನ್ಯೂರೋಲೋಜಿ ಪ್ರಕಾರ ಬಹಳ ಫೇವರಬಲ್ ಆಗಿ ಬರುವಂಥದ್ದು ಬಹಳ ಡೆಡ್ ಅಪೋಸಿಟಲ್ಲಿ ಬರುವಂಥದ್ದು ನಂಬರ್ ನೈನ್ ಓಕೆ ಹಾಗಾದರೆ ನಂಬರ್ ಅನ್ನು ಹೆಚ್ಚಾಗಿ ನೀವು ಆರಿಸ್ಕೊಳ್ಬೋದು ನಂಬರ್ ನೈನ್ ಯಾರ ಜೊತೆ ಇದ್ದರೂ ಕೂಡ ಅವರನ್ನು ನೀವು ಸ್ವಲ್ಪ ದೂರ ಇಡಬೇಕಾದ ಅನಿವಾರ್ಯತೆ ಯಾಕಂದರೆ ಅಲ್ಲೇನಾಗುತ್ತೆ ಗುರುವಿನ ಪಾಸಿಟಿವ್ ರಿಸಲ್ಟ್ ಕೇತು ಮುಖಾಂತರ ಬರುತ್ತೆ ಆನಂತರ ಕೇತುವಿನ ನೆಗೆಟಿವ್ ರಿಸಲ್ಟ್ ಕುಜನಿಂದ ಬರುತ್ತೆ ರೈಟ್ ತಾನೇ ಕುಜನಿಂದ ಕುಜ ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ಓಕೆ ಅಲ್ಲಿ ಎಲ್ಲೊಂದು ಕಡೆ ಸಿಟ್ಟು ಬಂತು ಅಂದರೆ ತೆಗೆದು ಬಿಸಾಡೋದು ಇರ್ತದಲ್ಲ ಅದು ಕು ಕೇತುವಿನ ಕುಜಾನ ಎಕ್ಸ್ಟೆನ್ಷನ್ ಪಾರ್ಟ್ ಅದು ರೈಟ್ ಕುಜಾನ ಎಕ್ಸ್ಟೆನ್ಷನ್ ಪಾರ್ಟ್ ಅಲ್ಲಿಂದ ಮತ್ತೆ ಕೇತು ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ಕೇತುವಿಗೆ ಕುಜಾ ಅಂದರೆ ಡೆಡ್ ಅಪೋಸಿಟ್ ಆತ ಓಕೆ ಅದಕ್ಕೋಸ್ಕರ ನೈನ್ ನಂಬರ್ ಯಾರಿದ್ದಾರೆ ನಂಬರ್ ಒಂಬತ್ತು ನಂಬರ್ ಇಪ್ಪತ್ತೇಳು ನಂಬರ್ ಹದಿನೆಂಟು ಯಾರಿದ್ದಾರೆ ಅವರಿಂದ ಸ್ವಲ್ಪ ದೂರ ಇರಬೇಕಾದಂಥ ಅನಿವಾರ್ಯತೆ ನಿಮಗೆ ಬರ್ಬೋದು ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳಿಗೆ ಆಗುವುದಿಲ್ಲ ಅದೇ ರೀತಿ ನಿಮಗೆ ಬರೋ ವರ್ಷದ ನಿಮಗೆ ಒಂದು ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಸ್ಟ್ರಗಲ್ ಅಂತೂ ಇದ್ದೇ ಇರ್ತದೆ ಅಂತೂ ಮಾಡೇ ಮಾಡ್ತೀರಾ ಫೈಟಿಂಗ್ ಅಂತೂ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ಕಂಫರ್ಟೇಬಲ್ ಜೀವನ ಜೀವನ ಯೋಗ ಅಂತೂ ಕ್ರಿಯೇಟ್ ಮಾಡಿದರೆ ಪರವಾಗಿಲ್ಲ ಅದಕ್ಕೆ ಬೇಕಾಗಿ ನೀವು ಖಂಡಿತ ಪ್ರಯತ್ನ ಮಾಡುವ ನಾನು ಹೇಳ್ತೀನಿ ನೀವು ಗಣಪತಿ ಟೆಂಪಲ್ಗೆ ಹೋದಾಗ ಮತ್ತು ನಾಲೆಜನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಡೆಫಿನೆಟಾಗಿ ಆ ಅಂಕಿ ಏನು ಉಂಟು ನೋಡಿ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಅಲ್ವಾ ಯಾಕೆ ಮಾಡಬಾರ್ದು ಹೇಳಿ ಯಾಕೆ ಏನು ಸಮಸ್ಯೆ ಅಲ್ವಾ ನಿಮ್ಮಲ್ಲಿ ಎಲ್ಲೋ ಅಥವಾ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸೋದೊಳಗೆ ಇನ್ನೊಂದು ಪರಿಹಾರ ಅದನ್ನು ಕೂಡ ನೀವು ಖಂಡಿತ ಮಾಡಿ ನೋಡ್ಬೋದು ಅಂತ ಹೇಳ್ತೇನೆ ನಿಮಗೆ ಒಂದು ವೇಳೆ ಬಾಳೆ ಗಿಡ ಸಿಗಲಿಲ್ಲ ಅಲ್ವಾ ಈಗ ನಿಮ್ಮ ಫ್ಲಾಟ್ ಉಂಟು ನಿಮಗೆ ಆಗೋದಿಲ್ಲ ಬಾಳೆ ಗಿಡಕ್ಕೆ ಸಂಬಂಧಪಟ್ಟಂತಂದಾಗ ಬಾಳೆಹಣ್ಣನ್ನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಆದರೂ ಮಾಡಿಸ್ಕೊಂಡು ಬರ್ಬೋದು ತಾನೆ ಅದಂತೂ ಮಾಡ್ಬೋದು ನೀವು ರೈಟಾ ಯಾರಿಗೆಲ್ಲ ಇಂಡಿವಿಜುವಲ್ ಮನೆ ಇದೆ ಬಾಳೆ ಗಿಡ ಇದೆ ಪ್ರತಿದಿನ ನೀರು ಹಾಕ್ಬೋದು ಏನು ಸಮಸ್ಯೆ ಉಂಟು ಅದರಲ್ಲಿ ಮಾಡ್ಬೋದು ತಾನೆ ಯಾರು ಬೇಕಾದರೂ ಹಾಕ್ಬೋದು ಆಗ ಕೇತುವಿನಿಂದ ಬರ್ತಕ್ಕಂಥ ನೆಗೆಟಿವ್ ಎನರ್ಜಿ ಅಂತೂ ಬರಲ್ಲ ನಿಮಗೆ ರೈಟಾ ಐತು ಈ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ಓಕೆ ಸೊ ಅದನ್ನು ಮಾಡಿ ನೋಡಿ ಅಂತ ಹೇಳ್ತಾರೆ ಬಹಳ ಬಹಳ ಫೇವರಬಲ್ ರಿಸಲ್ಟ್ ನೋಡಿ ಅದೇನಾಗುತ್ತೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಇವತ್ತು ನೀರು ಹಾಕ್ತಿರೋ ನಾಳೆಯೇ ರಿಸಲ್ಟ್ ಬೇಕು ನಿಮಗೆ ಸೊ ಇದು ಬೇಕಾಗಿಲ್ಲ ರೈಟ್ ತಾನೆ ಅದಕ್ಕೆ ಸ್ವಲ್ಪ ಕಾಯಿ ಬೇಕಾಗುತ್ತೆ ಅಲ್ವಾ ಸಾಯಿಬಾಬಾ ಹೇಳಿದಾರಲ್ಲ ಶ್ರದ್ಧಾ ಸಬೂರಿ ಅಲ್ವಾ ಶ್ರದ್ಧೆಯನ್ನು ಇಟ್ಕೊಳ್ಬೇಕು ಸಬೂರಿ ಅಂದರೆ ತಾಳ್ಮೆ ಇರಬೇಕು ಆ ಎರಡು ಇದ್ದಾಗ ಮಾತ್ರ ಮ್ಯಾನಿಫೆಸ್ಟೇಷನ್ ಬರದೆ ಅನಂತ ಬರಲ್ಲ ಅಲ್ವಾ ಬಾಬಾ ಮೊದಲೇ ಹೇಳಿ ಹೋಗಿದ್ದಾರೆ ಯಾಕೆ ಅದು ಅರ್ಥ ಆಗೋದಿಲ್ಲ ನಮಗಂತೂ ಅರ್ಥನೇ ಆಗೋದಿಲ್ಲ ಇಂಥ ಒಂದು ವರಸಿ ರೈಟ್ ತಾನೇ ಓಕೆನಾ ಸೊ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆಗ ಮಾಡಿದಾಗ ಏನಾಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಅಂತ ಏನುಂಟು ಒಂದು ಮನೆ ವಿಚಾರ ಒಂದು ನಿಮ್ಮ ಟ್ರಾವೆಲಿಂಗ್ ಅಂದರೆ ವಿದೇಶ ಪ್ರಯಾಣದ ವಿಚಾರ ಮತ್ತೊಂದು ನಿಮ್ಮ ಮದುವೆ ವಿಚಾರ ಈ ಮೂರರಲ್ಲಿ ಕೂಡ ಮ್ಯಾನಿಫೆಸ್ಟೇಷನ್ ಕೊಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಗಣಪತಿ ಟೆಂಪಲ್ಗೆ ಹೋದರೂ ಕೂಡ ಇದರಿಂದ ಕೂಡ ಬಹಳ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಸೊ ಅದನ್ನು ಮಾಡ್ಕೊಳ್ಳಿ ಅನಂತರ ಈ ನಂಬರವರು ವಿಶೇಷವಾಗಿ ಹೋದರೆ ಹೋಗ್ತಾ ಇರ್ತಾರೆ ಅಲ್ವಾ ಉದ್ದ ಎಲ್ಲಾದರೂ ಹೋಗ್ತಾರೆ ಅದಕ್ಕೆ ಫಾರಿನ್ ಟೂರ್ ಹೆಚ್ಚಾಗಿ ಮಾಡ್ತಾರೆ ಫಾರಿನ್ ಟ್ರಾವೆಲಿಂಗ್ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಇರುತ್ತೆ ಮತ್ತು ಮಾತಾಡಿದರೆ ಮಾತಾಡ್ತಾ ಇರ್ತಾರೆ ಮತ್ತು ಇವರಿಗೆ ಸಿಟ್ಟು ಬಂದರೆ ಉಂಟಲ್ವಾ ಒಂಥರ ಕರ್ಕಶವಾಗಿ ವರ್ತನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಸಿಟ್ಟು ಬಂದರೆ ಒಂದು ಕರ್ಕಶ ಅಂದರೆ ಕರ್ಕಶ ಇದೆ ಏನೋ ಒಂದು ಒಂಥರ ಅದನ್ನು ಕೇಳಲಿಕ್ಕೇನಾಗಲ್ಲ ಅಂಥ ಒಂದು ವರ್ತನೆ ಅವರಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಸಿಟ್ಟು ಬಂದಾಗ ಇವರನ್ನೆಲ್ಲ ಸಿಟ್ಟು ಬಾರದ ಹಾಗೆಯೇ ನೋಡ್ಕೊಳ್ಬೇಕಪ್ಪ ಮತ್ತು ಅವರಿಗೂ ಹೇಳಬೇಕು ಯಾರೆಲ್ಲ ನಿಮ್ಮ ಮನೆಯಲ್ಲಿದ್ದರೆ ಈ ನಂಬರ್ನವರು ಅವ್ರಿಗೆ ಹೇಳಿ ಆದಷ್ಟು ನಾಲೆಜನ್ನು ಬೆಳೆಸ್ಕೊಳ್ಳಿಕ್ಕೆ ನೋಡಿ ಅದು ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತ ಬಹಳ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆಂತೂ ಇದ್ದೇ ಇರ್ತಾರೆ ರೈಟ್ನೇ ಓಕೆನಾ ಆನಂತರ ನಿಮ್ಮ ಈಗ ಮುಂದಿನ ವರ್ಷಕ್ಕೆ ಹೇಳಬೇಕಾದ್ರೆ ಈಗ ನಿಮ್ಮ ಒಡ ಹುಟ್ಟಿದವರು ಇದ್ದಾರೆ ಅವರಿಗೆ ಪ್ರೀತಿ ಪ್ರೇಮದಲ್ಲಿ ಫೇಲ್ಯೂರ್ ಆಗುವಂಥದ್ದು ರೈಟ್ ಅಲ್ಲೇನೋ ಡಿಸ್ಕನೆಕ್ಟ್ ಆಗದೆ ತೊಂದರೆ ಆಗುತ್ತೆ ಮನೆ ಚೇಂಜ್ ಮಾಡೋದು ಆಲ್ರೆಡಿ ಹೇಳಿದೆ ಆನಂತರ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅವರು ಓದಿನಲ್ಲಿ ಇಂಪ್ರೂವ್ಮೆಂಟ್ ಅಂತೂ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತಂದೆ ಇನ್ಕಮಲ್ಲಿ ಜಾಸ್ತಿ ಆಗುತ್ತೆ ತಂದೆ ತಂದೆಗೆ ಸಂಬಂಧ ಇನ್ಕಮ್ ಏನು ಉಂಟು ಅದು ಜಾಸ್ತಿ ಆಗಲಿ ಸ್ಟಾರ್ಟ್ ಆಗುತ್ತೆ ಅದು ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ ನಿಮಗೆ ಸೊ ಇದನ್ನೆಲ್ಲ ನೀವು ಖಂಡಿತ ನೋಡುವಂಥದ್ದು ಮುಂದಿನ ವರ್ಷಕ್ಕೆ ಸಂಬಂಧ ಮುಂದಿನ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಿದೆ ರೈಟ್ ತಾನೇ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ನೋಡಿ ಎರಡು ಎರಡು ಸಾವಿರದ ಇಪ್ಪತ್ತೆರಡನ್ನು ಕೂಡಿಸಿದಾಗ ಎರಡು 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 ಅಲ್ಲೇ ಚಂದ್ರ ಪ್ರಾಮಿನೆಂಟ್ ಆಗಿಬಿಟ್ಟು ಚಂದ್ರನಿಂದ ಕೂಡ ರಿಸಲ್ಟ್ ಬರುತ್ತೆ ಆನಂತರ ಟೋಟಲ್ ಮಾಡಿದಾಗ ನಂಬರ್ ಸಿಕ್ಸ್ ಅಲ್ವಾ ನಂಬರ್ ಸಿಕ್ಸ್ ಬಂದಾಗ ಶುಕ್ರ ಕೂಡ ಮೇಜರಾಗಿ ಶುಕ್ರ ಕೆಲಸ ಮಾಡಿಯೇ ಮಾಡ ಅದಕ್ಕೋಸ್ಕರ ನಾನು ನಿನ್ನೆನೇ ಹೇಳಿದೆ ನಿಮಗೆ ಯಾರಿಗೆಲ್ಲ ಮದುವೆ ಆಗಿಲ್ಲ ನೋಡಿ ಮನೆ ಚೇಂಜ್ ಮಾಡಬೇಕು ಮದುವೆ ಆಗೋ ಅದೊಂದು ಕಂಪಲ್ಸರಿ ಆದಂಥ ಒಂದು ಅಥವಾ ಒಂದು ಎಲ್ಲರಿಗೂ ಸಂಬಂಧಪಟ್ಟಂತೆ ಸಾಮಾನ್ಯ ರೀತಿಯ ರಿಸಲ್ಟ್ ಅಂದು ಬರುವ ವರ್ಷಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಈ ವರ್ಷಕ್ಕೆ ಸಂಬಂಧಪಟ್ಟಂತೆ ಇದ್ದೇ ಇದೆ ಅದಕ್ಕೆ ಬೇಕಾಗಿ ಯಾರು ಕೂಡ ಪ್ರಯತ್ನ ಮಾಡಬಹುದು ಅಂತ ಹೇಳಿದ್ರೆ ಬಹಳ ಚೆನ್ನಾಗೋದು ವರ್ಕ್ ಆಗುವಂಥದ್ದು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಏ ಏನೆಲ್ಲ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ರೈಟಾ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ Okay. ಈಗ ಪರಿಹಾರ ಕೂಡ ಹೇಳಿದ್ದೇನೆ ಇದಕ್ಕೆ ಸೊ ಇದನ್ನು ಮಾಡಿಕೊಳ್ಳಿ ಶಾಂತ ರೀತಿಯಲ್ಲಿ ವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಮನೆಯಲ್ಲಿ ತುಂಬ ಕೋಪ ಬರ್ತೊಂಡು ಅದು ಇದು ಅಂದಾಗ ಅವರಿಗೆ ಹೇಳಿ ಸೊ ನಾಲೆಜನ್ನು ಬೆಳೆಸ್ಕೊಳಿಕೆ ಏನಾದರೂ ಕಲೀಲಿಕ್ಕೆ ಹೇಳಿ ಎಲ್ಲ ಎಲ್ಲರೂ ಸ್ಕೂಲಿಗೆ ಕಳಿಸಿ ಇನ್ಸ್ಟಿಟ್ಯೂ ಇನ್ಸ್ಟಿಟ್ಯೂಷನ್ ಇದ್ರೆ ಕಳಿಸಿ ಗುರುಗಳ ಹತ್ರ ಕಳಿಸಿ ಅಥವಾ ಯೂಟ್ಯೂಬಲ್ಲಿ ಆದರೂ ಸರಿಯೇ ಅಲ್ಲಿ ಹೋಗಿ ಆದರೂ ಕೂಡ ಭಗವದ್ಗೀತೆ ಅಥವಾ ಇನ್ಯಾವುದೇ ರಾಮಾಯಣ ಅದನ್ನು ಕೇಳಿಸ್ಕೊಳ್ಳಲಿಕ್ಕೆ ಹೇಳಿ ಆ ನಂತರ ನೋಡಿ ಅವ್ರಲ್ಲಿ ಶಾಂತತೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ವಿಶೇಷ ಅಲ್ವಾ ಅಲ್ಲಿ ಶಾಂತತೆ ಬರಲಿ ಹಂಡ್ರೆಡ್ ಪರ್ಸೆಂಟ್ ಶಾಂತತೆ ಬರೋದು ಏನು ಸಮಸ್ಯೆ ಆಗಲ್ಲ ತುಂಬ ಚೆನ್ನಾಗಿ ಇರ್ತೀರಿ ಅಂತ ಇಂಡಿಕೇಶನ್ ನೋಡಿ ಇದೆಲ್ಲ ನೀವು ಮಾಡ್ಕೊಂಡಾಗ ಏನಾಗುತ್ತೆ ಗೊತ್ತಾ ನಿಮಗೆ ಎರಡು ಸಾವಿರದ ಇಪ್ಪತ್ತೆರಡು ಏನು ಎರಡು ಸಾವಿರದ ಇಪ್ಪತ್ತ ಮೂರು ಕೂಡ ಏನು ಸಮಸ್ಯೆ ಆಗಲ್ಲ ಎರಡು ಸಾವಿರದ ಇಪ್ಪತ್ತಾ ಕೂಡ ಏನು ಸಮಸ್ಯೆ ಆಗಲ್ಲ ಯಾಕಂದ್ರೆ ನೀವು ಬ್ಯಾಲೆನ್ಸ್ ಸೇಜಲ್ಲಿ ಇದ್ದೀರಾ ನಿಮಗೆ ಅದು ಕ್ಯಾರೆ ಅನ್ಸಲ್ಲ ರೈತನೇ ಅದು ಕೂಡ ವರ್ಷ ಏನು ಕ್ಯಾರೆ ಅನ್ಸಲ್ಲ ಇದು ಕೂಡ ವರ್ಷ ಏನು ಕ್ಯಾರೆ ಅನ್ಸಲ್ಲ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ ನಿಮ್ಗೆ ಈಗ ನಂಬರ್ ಸೆವೆನ್ ಯಾವ ರೀತಿ ಕೆಲಸ ಮಾಡುತ್ತೆ ಮತ್ತೆ ಅದನ್ನು ಇಟ್ಕೊಳ್ಳಿಕ್ಕೆ ಏನಪ್ಪಾ ಮಾಡಬೇಕು ಸೊ ಇದು ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಭಾಳ ಚೆನ್ನಾಗಿರ್ತಾರೆ ಲೈಫಲ್ಲಿ ಪರವಾಗಿಲ್ಲ ತುಂಬ ಚೆನ್ನಾಗಿರ್ತಾರೆ ಓಕೆನಾ ಸೊ ನೆಕ್ಸ್ಟ್ ಬಂದು ಮೇಡಮ್ ನಾವು ನಂಬರ್ ಏಯ್ಟ್ ಓಕೆ ನಂಬರ್ ಎಂಟು ಹದಿನೇಳು ಇಪ್ಪತ್ತಾರು ಬಹಳ ಫೇವರೇಬಲ್ ಅದ ನಂಬರ್ ಅಂತ ಹೇಳ್ತೇನೆ ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ಲೈಫಲ್ಲಿ ಈ ನಂಬರ್ ಏನು ಗೊತ್ತಾ ವಿಶೇಷತೆ ನಂಬರ್ ಏಯ್ಟ್ ನಂಬರ್ ಸೆವೆಂಟೀನ್ ನಂಬರ್ ಮತ್ತು ಟ್ವೆಂಟಿ ಸಿಕ್ಸ್ ಈ ನಂಬರ್ ಬಂದು ಈ ಅಂಕೆ ಅಥವಾ ಈ ಡೇಟ್ ಬಂದು ಶನಿಗೆ ಸಂಬಂಧಪಟ್ಟ ಶನಿ ಮಹಾರಾಜನಿಗೆ ರೈಟ್ ತಾನೆ ಶನಿ ಮಹಾರಾಜ್ ಅದು ಸುಮ್ಮನೆಂತೂ ಬಂದಿರೋದಿಲ್ಲ ಅಲ್ವಾ ನಿಮ್ಮ ಯಾವುದೋ ಒಂದು ಕರ್ಮ ಪೆಂಡಿಂಗ್ ಇದೆ ಲೈಟಾ ಇನ್ನೂ ಕೂಡ ಏನೋ ಕರ್ಮ ಉಂಟು ನಿಮಗೆ ಅದಕ್ಕೋಸ್ಕರ ಅದು ಬಂದಿರ್ತದೆ ಅಲ್ವಾ ನಿಮಗೆ ಬಹಳಷ್ಟು ಬುದ್ಧಿಯನ್ನು ಕಲಿಸ್ತದೆ ಈ ಲೈಫಲ್ಲಿ ಬಹಳಷ್ಟು ಅಲ್ವಾ ಬಹಳಷ್ಟು ನಿಮಗೆ ತೊಂದರೆಗಳನ್ನು ಕೊಡುತ್ತೆ ಬುದ್ಧಿ ಕಲಿಸ್ತದೆ ನೀವೆಲ್ಲೆಲ್ಲೋ ಅಲೆದಾಡಬೇಕು ತೊಂದರೆ ಅನುಭವಿಸಬೇಕು ಎಲ್ಲ ಮಾಡಬೇಕು ನೀವು ಆನಂತರ ಹೋಗಿ ಅದು ಒಳ್ಳೆ ರಿಸಲ್ಟ್ ಕೊಡ್ತದೆ ಅಲ್ಲಿವರೆಗೆ ಕೊಡೋಲ್ಲ ನಿಮಗೆ ರೈಟಾ ಯಾವತ್ತಿದ್ರೂ ಕೂಡ ಈ ನಂಬರ್ನವ್ರು ನೋಡ್ಕೊಳ್ಳಿ ನಮ್ಮ ಎಂಟು ಹದಿನ ಹದಿನೇಳು ಇಪ್ಪತ್ತಾರನೇ ತಾರೀಕು ಜನಿಸಿದ ಅವರಿಗೆಲ್ಲ ಅಟ್ಲೀಸ್ಟ್ ಮೂವತ್ತೈದರ ನಂತರ ಒಳ್ಳೆ ರಿಸಲ್ಟ್ ರೈಟ್ ಅಟ್ ಅಟ್ಲೀಸ್ಟ್ ತರ್ಟಿ ಫೈವ್ ಮುಗಿಬೇಕು ಅವ್ರಿಗೆ ತರ್ಟಿ ಫೈವ್ ಆದ ನಂತರ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಇರ್ತದೆ ನಂತರ ಅಲ್ಟಿಮೇಟ್ ಇರ್ತದೆ ಮತ್ತಂತೂ ಪರವಾಗಿಲ್ಲ ಓಕೆ ವಯಸ್ಸು ಹೋದಾಗೇ ವಿಶೇಷ ರೀತಿಯ ರಿಸಲ್ಟ್ ಇರ್ತದೆ ಪರವಾಗಿಲ್ಲ ಅವರು ಆ ಒಂದು ಮಟ್ಟಕ್ಕೆ ಉಚ್ಚ ಮಟ್ಟಕ್ಕೆ ಇರುವಂಥ ಯೋಗ ಭಾಗ್ಯ ಅವರ ಪಲ್ಲಿಗೆ ತೀರಾ ಜಾಸ್ತಿ ನಿಮ್ಮಲ್ಲಿ ಯಾರಾದರೂ ನಂಬರ್ ಏಯ್ಟ್ ನಂಬರ್ ಸೆವೆಂಟಿ ನಂಬರ್ ಟ್ವೆಂಟಿ ಸಿಕ್ಸಲ್ಲಿ ಜನನಾಗಿದ್ದೀರಿ ಅಂದಾಗ ಡೆಫಿನೆಟಾಗಿ ನಿಮಗೆ ಸಣ್ಣ ವಯಸ್ಸಿನಲ್ಲಿ ನಿಮಗೆ ಸಕ್ಸಸ್ ದೊರೆಯೋದು ಸ್ವಲ್ಪ ಕಡಿಮೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ನಿಮ್ಮ ನಿಮ್ಮ ಒಂದು ಅದೃಷ್ಟಕ್ಕೆ ಜಾತಕದಲ್ಲಿ ಎಲ್ಲೋ ಒಂದು ಕಡೆ ಶನಿಯ ಪೊಸಿಷನ್ ಏನುಂಟು ಅದು ಚೆನ್ನಾಗಿರಬೇಕು ಆನಂತರ ಶನಿಗೆ ಸಂಬಂಧಪಟ್ಟಂತೆ ಅದನ್ನು ಗುರು ನೋಡ್ತಾ ಇರಬೇಕು ಅಥವಾ ಶನಿಯ ರಾಶಿಗಳನ್ನಾದರೂ ಗುರು ನೋಡ್ತಾ ಇರಬೇಕು ಅಂದ್ರೆ ಹೋಗಿ ಶನಿ ಒಳ್ಳೆ ರಿಸಲ್ಟ್ ಕೊಡಬಲ್ಲ ಅನ್ಯತ ಕೊಡಲ್ಲ ಅಂತ ಹೇಳ್ತಾನೆ ಸ್ಟ್ರಗಲ್ ಮಾಡಿಸ್ತಾನ ಎಲ್ಲ ರೀತಿ ಸ್ಟ್ರಗಲ್ ಮಾಡಿದೆ ಸ್ಟ್ರಗಲ್ ಅಂಥದ್ದೇನಲ್ಲ ಕಾಮನ್ ಸೆನ್ಸ್ ಅನ್ನು ಉಪಯೋಗ ಮಾಡಿದಾಗ ಅದೆಲ್ಲವನ್ನು ಕೂಡ ಮೆಟ್ಟಿ ನಿಲ್ಲಕ್ಕೆ ನಮ್ಮಿಂದಂತೂ ಖಂಡಿತ ಸಾಧ್ಯತೆ ಇಲ್ಲ ಅಂತ ಹೇಳಲ್ಲ ಬಟ್ ಮೇ ಬಿ ಆತ ಸ್ಟ್ರಗಲ್ ಅಂತೂ ಉಂಟು ಮಾಡಿ ಯಾಕಂದರೆ ಆತನ ಒಂದು ಅದಾತ ಶನಿಗೆ ಏನ್ ಬೇಕು ಶನಿಗೆ ಕೆಲಸ 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 ಓಕೆ ನೀವು ಬೆಳಿಗ್ಗೆ ಸಂಜೆ ಕೆಲಸ ಮಾಡಿ ಶನಿ ಖುಷಿಯಾಗಿರ್ತಾನೆ ಶನಿಗೆ ಯಾವುದೇ ಕಾರಣಕ್ಕೂ ಶನಿಯ ಶನಿಯ ಅಟ್ರಿಬ್ಯೂಟ್ಸ್ ತಗ್ಗಿ ಬಗ್ಗೆ ಕೆಲಸವನ್ನು ಮಾಡುವಂಥದ್ದು ಅಟ್ರಿಬ್ಯೂಟ್ ಅದೇ ಇರುವಂತದ್ದಲ್ವಾ ಶನಿಗೆ ಯಾವತ್ತೂ ಕೂಡ ಅಪ್ರಿಸಿಯೇಷನ್ ಯಾರ ಮುಖಾಂತರ ಕೂಡ ಸಿಗುವುದಿಲ್ಲ ಕೆಲಸದವರನ್ನ ಯಾರು ಕೂಡ ಅಪ್ರಿಸಿಯೇಟ್ ಅಂತ ಮಾಡೋದು ತೀರಾ ತೀರಾ ಕಡಿಮೆ ಅಲ್ವಾ ನೂರಲ್ಲಿ ಒಬ್ಬರು ಯಾರು ಕೂಡ ಮಾಡಲ್ಲ ಅಂತ ಪರಿಸ್ಥಿತಿ ಅದಕ್ಕೋಸ್ಕರ ಶನಿ ಯಾವತ್ತಿದ್ರು ಕೂಡ ಇನ್ಸಲ್ಟನ್ನು ಅನುಭವಿಸಬೇಕಾಗುತ್ತೆ ಸೊ ಈ ನಂಬರ್ನಲ್ಲಿ ಇದ್ದವರು ಕೂಡ ಅದಕ್ಕೆ ಒಂದು ಕನೆಕ್ಷನ್ ಬಂದಾಗ ಇನ್ಸಲ್ಟನ್ನು ಅನುಭವಿಸಬೇಕಾಗುತ್ತೆ ಬೇರೆಯವರಿಂದ ಉಗಿಸ್ಕೊಳ್ಬೇಕಾಗುತ್ತೆ ತೊಂದರೆ ಕೇಟಾಗುತ್ತೆ ಏನೇನೋ ಮಾಡ್ತಾ ಇರ್ತಾರೆ ಮೌನವಾಗಿರಬೇಕು ಅಲ್ವಾ ಯಾವತ್ತು ಇದು ಗೊತ್ತಾ ನಿಮಗೆ ಈ ಒಂದು ಟೆಕ್ನಿಕ್ ನೋಡಿ ಯಾವತ್ತಿದ್ರು ಕೂಡ ನೋಡ್ಕೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಹೇಳ್ಕೊಳ್ಳಿ ಯಾರಾದರೂ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಹೊರಗಡೆ ಇನ್ನೇನು ಗಾಸಿಪ್ ಮಾಡ್ತಾ ಇದ್ದಾರೆ ಇನ್ನೇನೋ ತೊಂದರೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೊ ಅದರ ಅರ್ಥ ಏನಂದ್ರೆ ನಿಮ್ಮ ಕರ್ಮವನ್ನು ಅವರು ಇಟ್ಕೊಂಡು ಹೋಗ್ತಾ ಇದ್ದಾರೆ ರೈಟಾ ನಿಮ್ಮ ಕರ್ಮ ಏನುಂಟು ಅದು ಅವ್ರು ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಲ್ವಾ ಎಲ್ಲೇ ಆದರೂ ಕೂಡ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನನ್ನ ಫೇಸ್ಬುಕ್ಕಲ್ಲಿ ಬಂದು ಯಾರಾದ್ರೂ ಬ್ಯಾಡ್ ಕಾಮೆಂಟ್ ಹಾಕಿದ್ರು ಅಂತ ಇಟ್ಕೊಳ್ಳೋಣ ಓಕೆ ಬ್ಯಾಡ್ ಕಾಮೆಂಟ್ ನನಗಂತೂ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ನನ್ನ ಕರ್ಮ ಏನುಂಟು ಅದು ಅವರಿಗೆ ಪಾಸ್ ಆಯ್ತು ಈಗ ಅಲ್ವಾ ಬೈಪಾಸ್ ಆಯ್ತು ಈಗ ಅಥವಾ ಅವ್ರು ಹೊತ್ಕೊಂಡು ಹೋಗ್ತಾರೆ ನಾವು ಏನು ಮಾಡೋ ಅದಕ್ಕೆ ನಾವೇನು ಮೌನವಾಗಿರಬೇಕು ಅದಕ್ಕೆ ಜಾಬ್ ಕೊಡಲಿಕ್ಕೆ ಅಂತ ರೈಟ್ ರೈತನೇ ಜಾಬ್ ಕೊಟ್ಟರೆ ಜಗಳ ಆಗುತ್ತೆ ಹಾಗೇನಾಗುತ್ತೆ ಮತ್ತೆ ಕರ್ಮ ನಮ್ಮ ಪಾಲಿಗೆ ಬಂದ ಹಾಗೆ ಆಗದಂಥ ವಿಚಾರ ರೈಟ ಅದು ಆಗದಂತ ವಿಚಾರ ಸೊ ಇದು ಈ ಈ ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆ ಯಾವತ್ತಿದ್ರೂ ಪ್ರಯತ್ನ ಮಾಡಬೇಕು ನೀವು ರೈಟ್ ತಾನೆ ಓಕೆನ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಯಾರೋ ಏನು ಹೇಳ್ತಾ ಇದ್ದಾರೆ ಇನ್ನೇನು ಅರ್ಥ ಮಾಡ್ಕೊಳ್ಳಿ ನನ್ನ ಕರ್ಮ ಅವನು ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಭಗವಂತ ಏನೋ ಮಾಡಿಸ್ತಾ ಇದ್ದಾನೆ ನನಗೆ ತೊಂದರೆ ಇಲ್ಲ ಓಕೆ ಐ ಆಮ್ ಹ್ಯಾಪಿ ಐ ಆಮ್ ವೆರಿ ಹ್ಯಾಪಿ ನಮಗೆ ಯಾವುದೇ ಸಮಸ್ಯೆ ಇಲ್ಲ ಓಕೆ ಮುಗಿತಲ್ಲಿಗೆ ಏನು ಮಾಡ್ತೀರಾ ಈಗ ಅಲ್ವಾ ಅಲ್ವಾ ಅರ್ಥ ಆಯ್ತಾ ನಿಮಗೆ ಅದಕ್ಕೋಸ್ಕರ ಈ ಒಂದು ನಂಬರ್ನವ್ರಿಗೆ ಜಾಸ್ತಿ ಇನ್ಸಲ್ಟ್ ಆಗುತ್ತೆ ಕಿರಿಕಿರಿ ಆಗುತ್ತೆ ಇನ್ಯಾರೋ ಏನೋ ಮಾಡಿರ್ತಾರೆ ಅಲ್ವ ಎಲ್ಲ ಇರ್ತದೆ ಇಲ್ಲ ಅಂತೇನಿಲ್ಲ ಬಹಳಷ್ಟು ಅನುಭವಿಸಲಿಕ್ಕೆ ಸಿಗುತ್ತೆ ನಿಮಗೆ ಅಲ್ವ ಅದರಲ್ಲಿ ಕೂಡ ನಾನು ಹೇಳ್ತೀನಲ್ವ ಈ ನಂಬರಲ್ಲಿ ಯಾರೆಲ್ಲ ಜನಿಸ್ತಾರೆ ಅವ್ರಿಗೆ ನೋಡಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ ಆಗುವಾಗ ರೈಟಾ ಟ್ವೆಂಟಿ ಟು ಟ್ವೆಂಟಿ ನೈನ್ ರನ್ ಆಗುವಾಗ ನೋಡಿ ಅವ್ರಲ್ಲಿ ಎಷ್ಟೆಲ್ಲ ಸಮಸ್ಯೆ ಅನುಭವಿಸ್ತಾರೆ ಎಷ್ಟು ಅವ್ರಿಗೆ ಮನೆ ವಿಚಾರ ಭೂಮಿ ವಿಚಾರ ತಾಯಿ ವಿಚಾರ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಓಕೆ ಆನಂತರ ಬಂದು ಇಪ್ಪತ್ತರಿಂದ ಇಪ್ಪತ್ತು ಆನಂತರ ಅವರ ಒಂದು ಕಾರ್ಯಕ್ಷೇತ್ರ ಕಾರ್ಯಕ್ಷೇತ್ರ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ನೀವು ಏನು ಮಾಡಿದ್ರೂ ಕೂಡ ತೊಂದರೆ ಕ್ರಿಯೇಟ್ ಆಗುತ್ತೆ ಕಾರ್ಯಕ್ಷೇತ್ರ ಚೆನ್ನಾಗಿರ್ತದೆ ನೀವೇ ಹಾಳು ಮಾಡ್ಕೊಳ್ತೀರ ರೈಟ್ ಆ ಕಾರ್ಯಕ್ಷೇತ್ರ ಓಕೆ ಇನ್ನು ನಿಮ್ಮ ಸ್ನೇಹಿತರು ನಿಮ್ಮ ವಿದ್ಯೆ ನಿಮ್ಮ ಪ್ರೀತಿ ಪ್ರೇಮ ಎಲ್ಲವೂ ಕೂಡ ಈಗ ಓಕೆ ಅಲ್ಲಿಂದ ಕೂಡ ಸಮಸ್ಯೆ ಕ್ರಿಯೇಟ್ ಆಯ್ತು ಏನು ಮಾಡ್ತೀರಾ ಈಗ ರೈಟ್ ತಾನೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ ಆನಂತರ ನಿಮಗೆ ವಿಶ್ ವಿಪರೀತ ರೀತಿಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಸಾಲ ಸೋಲ ಎಲ್ಲ ಬಂದು ಅಲ್ಲಿ ಕೂಡ ನೀವು ಸಮಸ್ಯೆಯನ್ನು ಅನುಭವಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಹೆದರುವಂಥ ಅವಶ್ಯಕತೆ ಇಲ್ಲ ಓಕೆ ಹೆದರಬಾರ್ದು ಯಾವುದಕ್ಕೂ ಕೂಡ ಅಲ್ವಾ ಎಲ್ಲವನ್ನು ಪ್ರೊಟೆಕ್ಟ್ ಮಾಡುವ ಯಾರು ಗುರು ಇರ್ತಾನೆ ರೈಟ್ ತಾನೆ ಗುರು ಅಂದರೆ ನಾಲೆಜ್ ನಾಲೆಜನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮ್ಮಲ್ಲಿ ಎಷ್ಟು ಪರಿಪೂರ್ಣತೆ ನಾಲೆಜ್ ಬರುತ್ತಲ್ವ ಆಗ ಯಾವುದು ಸಮಸ್ಯೆ ಸಮಸ್ಯೆ ಅಂತ ಅನಿಸೋದೇ ಇಲ್ಲ ನಿಮಗೆ ರೈಟ್ ಅನಿಸೋದೇ ಇಲ್ಲ ಯಾವುದೇ ಕಾರಣ ಕೂಡ ಇಂಥ ಪರಿಸ್ಥಿತಿ ಓಕೆ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ಅಮ್ಮ ನಮಸ್ತೆ ನಮಸ್ತೆ ನಾನು ಕಾರ್ಕಳದಿಂದ ಮಾತಾಡುದು ವಿದ್ಯಾ ಅಂತ ಹಲೋ ಆಯ್ತಮ್ಮ ಮಾತಾಡ್ತಾ ಹೋಗಿ ವಿದ್ಯಾ ಮೇಡಂ ನನ್ನ ಮಗನ ಬಗ್ಗೆ ಕೇಳಲಿಕ್ಕೆ ಓಕೆ ಅವನ ಡೇಟ್ ಆಫ್ ಬರ್ತ್ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಎಂಟು ಸಮಯ ನಾಲ್ಕು ಇಪ್ಪತ್ತು ನಾಕ್ ಇಪ್ಪತ್ತು ಬೆಳಿಗ್ಗೆನ ಸಂಜೆನಮ್ಮ ಬೆಳಿಗ್ಗೆ ಬೆಳಿಗ್ಗೆ ನಾಲ್ಕು ಇಪ್ಪತ್ತು ಹ್ಮ್ ಹುಟ್ಟಿದಲ್ಲಿಮ್ಮ ಕಾರ್ಕಳದಲ್ಲಿ ಅವನ ಹೆಸರು ಹೇಳಿಮ್ಮ ನಿಹಾಲ್ 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 ಅಂತ ಹೆಸರು ಓಕೆ ನಿಹಾಲ್ ಅಂತ ಹೆಸರು ಇಟ್ಟಿದ್ದೀರಾ ತಾತಾದ ಓಕೆ ಪರವಾಗಿಲ್ಲ ನಿಹಾಲ್ ಅನ್ನೋ ಹೆಸರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದ ಪರವಾಗಿಲ್ಲ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಈಗ ಚಂದ್ರದೇಶ ನಡೀತಾ ಉಂಟು ಸದ್ಯದ ಮಟ್ಟಿಗೆ ಏನ್ ತಿಳ್ಕೊಳ್ಬೇಕು ಹೇಳಿಬಿಡಿ ಯಾರು ಕೇಳ್ತಾರೆ ಹೇಳಿ ನನಗೆ ತೋರಿಸಿ ನೋಡೋಣ ನಂಗೆ ಯಾರ್ದಾದ್ರೂ ಮನೆಯಲ್ಲಿ ತೋರಿಸಿ ಈ ಮಗ ತಂದೆ ತಾಯಿ ಹೇಳಿದಂತೆ ಕೇಳ್ತಾನೆ ನೋಡೋಣ ತೋರಿಸಿ ನನಗೆ ಎಲ್ಲರ ಮನೆ ದೋಸೆ ತೂತಮ್ಮ ಓಕೆನಾ ಅದೆಲ್ಲ ಸಮಸ್ಯೆ ಏನಲ್ಲ ಈಸ್ ಅ ವೆರಿ ಟ್ಯಾಲೆಂಟೆಡ್ ಪರ್ಸನ್ ನಿಮ್ಮ ಮಗ ತುಂಬಾ ಚೆನ್ನಾಗಿರ್ತಾನೆ ತುಂಬ ಟ್ಯಾಲೆಂಟ್ ಅವನಿಗೆ ಸ್ವಲ್ಪ ಏನು ಗೊತ್ತಾ ಸ್ವಲ್ಪ ಲಗ್ಸುರಿ ಬೇಕಾಯ್ತಾ ಸ್ವಲ್ಪ ಲಕ್ಸುರಿ ಅರ್ಥ ಆಗುತ್ತೆ ನಿಮಗೆ ಸ್ವಲ್ಪ ಲಕ್ಸುರಿ ಬೇಕು ಸ್ವಲ್ಪ ಆರಾಮವಾಗಿರಬೇಕು ಸ್ವಲ್ಪ ಊಟ ತಿಂಡಿ ಎಲ್ಲ ತುಂಬ ಚೆನ್ನಾಗಿರಬೇಕು ಬೆಡ್ರೂಮ್ ಚೆನ್ನಾಗಿರಬೇಕು ಓದುವ ಪ್ಲೇಸ್ ಚೆನ್ನಾಗಿರಬೇಕು ಗಲೀಜಂತ ಬರಬಾರ್ದಲ್ಲಿ ಇದನ್ನೆಲ್ಲ ನೀವು ಮಾಡಿಕೊಟ್ಟಾಗ ಡೆಫಿನೆಟಾಗಿ ಒಂದು ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ಆಯ್ತಮ್ಮ ಅದು ಚಂದ್ರ ದೇಶಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಾಜ ಯಾಕಂದ್ರೆ ಚಂದ್ರ ಅಷ್ಟಮದ ರಿಸಲ್ಟ್ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಇದು ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೆ ಇರ್ತದೆ ಆನಂತರ ನನ್ನ ಲೆಕ್ಕದಲ್ಲಿ ಪರವಾಗಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ಇಟ್ ಇಸ್ ಡೋಂಟ್ ವರಿ ಓಕೆನಾ ಆನಂದ ನನಗೊಂದು ಮಾತು ಹೇಳಿ ತಂದೆ ಜೊತೆ ಸಂಬಂಧ ಇಗುಂಟಿ ಒಂದು ಅವರು ಒಳ್ಳೆ ಜೊತೆ ಇದ್ದಾರೆ ಆ ಇಬ್ಬರು ಕೂಡ ಒಳ್ಳೆಯರೇ ನಿಮ್ಮ ಜೊತೆ ಮಾತ್ರ ಇದ ಕಿರಿಕಿರಿನಾ ಕಿರಿಕಿರಿ ಸಿಟ್ಟು ಹೇಳಿದ್ದು ಎಂತ ಸಿಟ್ಟಿ ಸಿ ಅದು ಒಂದು ಕೆಲಸ ಮಾಡಿಮ್ಮ ಅವ್ರಿಗೆ ಏನು ಮಾಡಿ ಅಂದರೆ ಆದಷ್ಟು ಹಳದಿ ಬಣ್ಣದ ಒಂದು ಬೆಡ್ ಬೆಡ್ಶೀಟನ್ನು ಕೊಡಿಸಿ ಅಮ್ಮ ಅವ್ರಿಗೆ ಹಳದಿ ಬಣ್ಣದ ಬೆಡ್ಶೀಟ್ ಕೊಡಿಸಿ ಬೆಳಿಗ್ಗೆ ಎದ್ದು ಅವನಿಗೆ ನೀರು ಕೊಡಿ ಕುಡಿಲಿಕ್ಕೆ ಅದರಲ್ಲಿ ಸ್ವಲ್ಪ ಅರಿಶಿಣವನ್ನು ಬೆರೆಸಿಕೊಡಿಮ್ಮ ನೀರಲ್ಲಿ ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡ್ತದಮ್ಮ ಆನಂತರ ಈ ಉಂಟಲ್ಲ ಏನು ಹೇಳ್ತಾರೆ ಈ ಬಟಾಟೆ ವಸ್ತುಗಳನ್ನು ಹೆಚ್ಚಾಗಿ ತಿನ್ನಿಸ್ಬೇಡಮ್ಮ ಚಿಪ್ಸ್ ಅದು ಇದು ಯಾವುದು ಕೂಡ ಬೇಡಮ್ಮ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಎಷ್ಟು ಬಟಾಟೆ ಚಿಪ್ಸ್ ತಿಂದರೆ ಕೂಡಲೇ ಕೂಡಲೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸೊ ಅದೆಲ್ಲ ಬಿಡಬೇಡಿ ಬಿಡಬೇಡಿಮ್ಮ ಸೊ ಅದನ್ನು ದೂರ ಇಟ್ಟುಬಿಡಿ ಅಂತ ಹೇಳ್ತೇನೆ ಇಷ್ಟು ಸಿಟ್ಟು ಮಾಡಿ ಆನಂತರ ಅವನಿಗೆ ಸ್ವಲ್ಪ ಈ ಕೇಸರ್ ಬರುತ್ತಮ್ಮ ಕೇಸರ್ ಓಕೆ ಆ ಕೇಸರನ್ನ ತಿಲಕವನು ಇಲ್ಲಿ ಹಣೆಯಲ್ಲಿ ಇಡಲಿಕ್ಕೆ ಪ್ರಯತ್ನ ಮಾಡಿಮ್ಮ ಅವನಿಗೆ ಆನಂತರ ನಿಧಾನವಾಗಿ ಸಿಟ್ಟು ಕಡಿಮೆ ಆಗುತ್ತಮ್ಮ ನಾನು ಹೇಳಿದ್ರೆ ನೋಡಿ ಒಬ್ಬ ಮನುಷ್ಯ ಯಾಕೆ ಸಿಟ್ಟು ಮಾಡ್ತಾನೆ ಅಂದರೆ ಆ್ಯಕ್ಷನ್ಗೆ ತಕ್ಕಂತೆ ರಿಯಾಕ್ಷನ್ ಇರ್ತದೆ ಅಂದರೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಹಾಗಾದರೆ ನಿಮ್ಮ ಮನೆಯಲ್ಲಿ ಸಿಟ್ಟು ಮಾಡುವಂಥದ್ದು ಏನುಂಟು ಅಲ್ವಾ ನಿಮ್ಮ ಮನೇಲಿ ಸಿಟ್ಟಿನ ವ್ಯಕ್ತಿಗಳು ಯಾರಿದ್ದಾರೆ ಯಾಕೆ ಸಿಟ್ಟು ಮಾಡ್ಕೊಳ್ತಾನವ ಎಲ್ಲಿಂದ ಕಲ್ತು ಬಂದಿದ್ದಾನೆ ಸೊ ಅದರ ಮೂಲ ಏನುಂಟು ಅದನ್ನು ಮೊದಲು ಜಪ್ತಿ ಮಾಡಿಮ್ಮ ರೈಟ್ ಅದನ್ನು ಮೊದಲು ನೀ ಅದನ್ನು ಮೊದಲು ನೀವು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿ ಅದನ್ನು ಸರಿ ಮಾಡಿದಾಗ ಅವ್ನು ಸರಿಯಾಗಿರ್ತಾನಿಗೆ ಜಾಸ್ತಿ ಅಥವಾ ನೀವ್ ನೀವ್ ಜಗಳ ಮಾಡ್ಕೊಳ್ತೀನಿ ಮತ್ತೆ ಅವ್ ಕಲ್ತ್ಕೊಳ್ತಾನೆ ಅದನ್ನ ರೈಟಾ ಸೊ ಅದು ಬರುತ್ತೆ ಮತ್ತೆ ಅದು ಈಗ ಗೊತ್ತಾಯಿತು ನಿಮಗೆ ಮೂಲೆಯಲ್ಲಿಂದ ಉಂಟು ಅಂತ ಯಾರೂ ಕಾರಣರಲ್ಲ ನೀವೇ ಕಾರಣ ಓಕೆ ಅದಕ್ಕೋಸ್ಕರ ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡಿಕೊಳ್ಳಿ ಈಗ ನಿಮಗೆ ಜಗಳ ಉಂಟು ಅಂತ ಇಟ್ಕೊಳ್ಳೋಣ ನೀವೇನು ಮಾಡಿ ಮಗ ಸ್ಕೂಲಿಗೆ ಹೋದ ಸಂದರ್ಭದಲ್ಲಿ ಅಥವಾ ಮಗನನ್ನು ಹೊರಗೆ ಕಳಿಸಿ ಏನಾದರೂ ತಿಂಡಿದಲ್ಲಿ ಕಳಿಸಿ ನೀವು ಬೆಡ್ರೂಮಲ್ಲಿ ಇದ್ಕೊಂಡು ಫೈಟಿಂಗ್ ಮಾಡ್ಕೊಳ್ಳಿ ಓಕೆ ನೋ ಪ್ರಾಬ್ಲಮ್ ಅವನು ಕಾಣುವುದಿಲ್ಲ ಅವನಿಗೆ ಓಕೆನಾ ಎದುರು ಮಾಡಬೇಡಿ ಓಕೆ ಎದುರು ಮಾಡಿದಾಗ ಏನು ಮಾಡ್ತಾರೆ ಗೊತ್ತಾ ಮಕ್ಕಳು ನೀವು ಹೇಳಿದ್ದನ್ನು ಕೇಳಲ್ಲ ನೀವು ಮಾಡಿದ್ದನ್ನು ಮಾಡ್ತಾರೆ ಅಲ್ವಾ ಹಾಗಾದೀಗ ಸಿಟ್ಟು ಕಡಿಮೆ ಮಾಡಬೇಕಾದ್ರೆ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರಬೇಕು ತಾನೇ ಗಂಡ ಹೆಂಡತಿ ಚೆನ್ನಾಗಿ ಮಾತಾಡಬೇಕು ತಾನೆ ಪ್ರೀತಿ ಪ್ರೇಮದಿಂದ ಇರಬೇಕು ತಾನೇ ಮಕ್ಕಳು ಅದನ್ನೇ ನೋಡಿ ಕಲಿತಾರೆ ಏನೂ ಸಮಸ್ಯೆ ಇಲ್ಲ ಓಕೆನಾ ಅರ್ಥ ಆಯ್ತಾ ಟೆಕ್ನಿಕನ್ನು ಫಾಲೋ ಮಾಡಿ ಒಳ್ಳೇದಾಗ್ಲಿ ಒ ಓಕೆನಾ ರೈಟ್ ರೈಟ್ ಓಕೆ ಒಳ್ಳೇದಾಗಲಿ ನಿಮ್ಮ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಇದೆಲ್ಲ ಮಾಮೂಲಿ ಅಲ್ಲೋ ನನ್ನ ಇದೆಲ್ಲ ಕ್ಯಾರೆ ಅಲ್ಲ ಅದಕ್ಕೇ ಹೇಳೋದು ಮಕ್ಕಳ ಎದುರಿನಲ್ಲಿ ಯಾವತ್ತಿದ್ರು ಫೈಟಿಂಗ್ ಮಾಡ್ಕೊಳ್ಳೋದು ಜಗಳ ಮಾಡೋದು ವಲ್ಗರ್ ವಾಟ್ಸನ್ನು ಉಪಯೋಗ ಮಾಡೋದು ಇನ್ಯಾರಿಗೂ ಬಯ್ಯೋದು ದಯವಿಟ್ಟು ಮಕ್ಕಳೆದುರಂತೂ ಮಾಡಬೇಡಿ ಮಕ್ಕಳೇನು ಈಗ ಸಣ್ಣ ತಾನೆ ಅವರು ಅದನ್ನು ಆ್ಯಸ್ ಇಟ್ ವಾಸ್ ಸ್ವೀಕಾರ ಮಾಡ್ತಾರೆ ಹೇಗುಂಟ ಹಾಗೇನೇ ಸ್ವೀಕಾರ ಮಾಡಿ ಅವರ ಸಬ್ಕಾನ್ಸಿಯಸ್ ಮೈಂಡಲ್ಲಿ ಅದು ಇದ್ದೇ ಇರ್ತದೆ ಅದಕ್ಕೋಸ್ಕರ ಏನಾಗುತ್ತೆ ನಾಳೆ ಈಗ ನೀವು ಗಂಡ ಹೆಂಡತಿ ಜಗಳ ಮಾಡ್ತಾ ಇದ್ದೀರಿ ಓಕೆ ಜಗಳ ಮಾಡ್ತಾ ಮಾಡ್ತಾ ಇತ್ತು ಈಗ ಮಕ್ಕಳು ಕೂಡ ದೊಡ್ಡವರಾಗಿಬಿಟ್ರು ಓಕೆ ಈಗ ನೀವು ಜಗಳ ಮಾಡ್ತಾ ಇದ್ದ್ರಿ ಓಕೆ ಅವ್ರಿಗೆ ಮದುವೆ ೀಗ ಅವರು ಕೂಡ ಜಗಳ ಮಾಡ್ತಾರೆ ಹೋಗಿ ಗಂಡನ ಜೊತೆಗೆ ಹೆಂಡತಿ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಜಗಳ ಮಾಡ್ತಾರೆ ಅದಕ್ಕೆಲ್ಲ ಇವತ್ತು ಡಿವೋರ್ಸ್ ಅನ್ನು ಇಷ್ಟೆಲ್ಲ ನೋಡಬೇಕಾಗಿರುದ್ನಲ್ಲ ವಕೀಲರಿಗೆ ಪುರುಸೋತ್ತೇ ಇಲ್ಲ ಅಲ್ವಾ ಅಷ್ಟು ಡಿವೋರ್ಸ್ ಆಗ್ತಾ ಉಂಟು ಅಲ್ವಾ ಯಾಕೆ ಡಿವೋರ್ಸ್ ಆಗ್ತಾ ಉಂಟು ಯಾವತ್ತಾದ್ರೂ ಯೋಚನೆ ಮಾಡಿ ಯಾಕೆ ನಾವು ಸರಿ ಇಲ್ಲ ಅಲ್ವಾ ನಾವು ತಂದೆ ತಾಯಿ ಸರಿ ಇಲ್ಲ ತಂದೆ ತಾಯಿ ಸರಿ ಇರಬೇಕಾಗಿದೆ ತಂದೆ ತಾಯಿ ಯಾವುದೇ ಕಾರಣಕ್ಕೂ ಮಕ್ಕಳ ಜೊತೆ ಜಗಳ ಮಾಡುವ ಹಾಗೆ ಇಲ್ಲ ಇದು ಯಾವತ್ತೂ ನೆನಪಿಟ್ಕೊಳ್ಬೇಕು ರೈತನೇ ಮಕ್ಕಳ ಎದುರಿಗೆ ಹೇಗೆ ಬಿಹೇವಿಯರ್ ಬೇಕೋ ಅದೇ ರೀತಿ ಬಿಹೇವಿಯರ್ನ ಇಟ್ಕೊಳ್ಬೇಕು ಮಕ್ಕಳು ಕಲಿಯುವಂತೆ ಅದಕ್ಕೋಸ್ಕರ ಯಾವುದೇ ಮಕ್ಕಳು ನೀವು ಹೇಳಿದ್ದನ್ನು ಕೇಳುವುದೇ ಅಲ್ವಾ ಯಾಕೆ ಕೇಳ್ತಾರೆ ನೀವು ಮಾಡಿದ್ದನ್ನು ಮಾಡ್ತಾರೆ ಡೆಫಿನೆಟ್ ಆಗಿ ಮಾಡ್ತಾರೆ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರತಿ ಪ್ರಯತ್ನ ಮಾಡಿ ನಿಮ್ಮನ್ನು ನೀವೇ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದು ಉತ್ತಮ ಸಮಾಜ ನಿರ್ಮಾಣ ಆಗುತ್ತೆ ನನ್ನ ಲೆಕ್ಕದಲ್ಲಿ ವಿಶೇಷ ರೀತಿಯಲ್ಲಿ ರೈಟಾ ಓಕೆನಾ ಅರ್ಥ ಮಾಡಿ ತುಂಬ ಚೆನ್ನಾಗಿದೆ ಓಕೆ ನೆಕ್ಸ್ಟ್ ಬಂದ ಮೇಡಣ ನಮ್ಮ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕು ಓಕೆ ಸ್ವಲ್ಪ ಇನ್ಸಲ್ಟ್ ಜಾಸ್ತಿ ಸ್ವಲ್ಪ ಕಿರಿಕಿರಿ ಜಾಸ್ತಿ ಅಲ್ಲಿ ಇರ್ತದಪ್ಪ ಇರುವುದಿಲ್ಲ ಅಂತ ಏನಿಲ್ಲ ಸೊ ಬುದ್ಧಿ ಕಲಿಸಿಕ ಬೇಕಾಗಿ ಬರ್ತಾ ಇರ್ತದೆ ಆನಂದರೆ ನಿಮಗೆ ಯಾರಾದರೂ ಕೂಡ ಹೊರಗಡೆಯಿಂದ ಏನೋ ಹೇಳ್ತಾ ಇದ್ದಾರೆ ಬೈಗಳು ಕೊಡ್ತಾ ಇದ್ದಾರೆ ನಿಮ್ಮ ಗಾಸಿಪ್ ಮಾಡ್ತಾ ಇದ್ದಾರೆ ಏನೋ ಮಾಡ್ತಾ ಇದ್ದಾರೆ ಡೆಫಿನೆಟ್ ಆಗಿ ನಿಮ್ಮ ಒಂದು ನೆಗೆಟಿವನ್ನು ಅವರು ತೆಗೆ ತೆಗೀತಾ ಇದ್ದಾರೆ ಅಂತ ಅರ್ಥ ಅಂದರೆ ಭಗವಂತ ಅವರಿಗೆ ಬುದ್ಧಿ ಕೊಟ್ಟಿದ್ದಾನೆ ಅವನು ನೆಗೆಟಿವ್ ಅಂತಪ್ಪ ನೀನು ತೆಗಿ ಇಂಥದ್ದೆಲ್ಲ ಮಾತಾಡು ಎಲ್ಲರೂ ಅದು ಅಲ್ವಾ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಸೊ ಅವ್ನು ಮಾಡ್ತಾನೆ ಓಕೆನಾ ಓಕೆ ನಾವು ಕ್ಲೆನ್ಸಿಂಗ್ ಆಗಿಬಿಡ್ತೇವೆ ತುಂಬ ಚೆನ್ನಾಗಿದ್ದಾರೆ ರೈಟಾ ಸೊ ನನ್ನ ನನ್ನ ಬಗ್ಗೆ ಯಾರಾದರೂ ಹೇಳಿದ್ರು ಕೂಡ ನಾನು ಹಾಗೆ ನೆನೆಸ್ಕೊಳ್ಳೋದು ಎಲ್ಲೊಂದು ಕಡೆ ನೆಗೆಟಿವ್ ಹೋಗಲಿ ಹೇಳ್ತಾ ಹೋಗಿ ನನಗೇನು ಸಮಸ್ಯೆ ಇಲ್ಲ ರೈಟಾ ಸೊ ಅದು ಅವನು ಹೊತ್ಕೊಳ್ತಾರೆ ಅವ್ನು ಅನುಭವಿಸ್ತಾನೆ ನನ್ನ ಇದ್ದ ಕರ್ಮ ಅವನಿಗೆ ಈಗ ಸೊ ಇದು ಯಾವತ್ತು ನೆನ್ಪಿಟ್ಕೊಳ್ಳಿ ಬರೆದಿಟ್ಕೊಳ್ಳಿ ಓಕೆ ಅದಕ್ಕೋಸ್ಕರ ಯಾರು ಕೂಡ ನಿಮ್ಮ ಬಗ್ಗೆ ಗಾಸಿಪ್ ಮಾಡಿದಾಗ ದಯವಿಟ್ಟು ಅದರ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಅಂತ ಹೋಗಬೇಡಿ ಅಂತ ಹೇಳ್ತೇನೆ ಸುಮ್ಮನೆ ಬಿಡಿ ಔನವಾಗಿದ್ದು ಬಿಡಿ ಏನಾಗುತ್ತೋ ಆಗುತ್ತೆ ರೈಟ್ ತಾನೆ ಯಾಕಂದ್ರೆ ನೀವು ಪ್ರಕೃತಿಗೆ ಕನೆಕ್ಟ್ ಆಗಿರ್ತೀರ ಯೂನಿವರ್ಸ್ಗೆ ಕನೆಕ್ಟ್ ಆಗಿದೆ ಅಲ್ಲಿಂದ ಆನ್ಸರ್ ಬರ್ತದೆ ಅವ್ರು ಇಲ್ಲಿಂದ ಆನ್ಸರ್ ಕೊಟ್ಟರೆ ನೀವು ಹೇಳಿ ಅಲ್ಲಿಂದ ಆನ್ಸರ್ ಕೊಡ್ಲಿಕ್ಕೆ ಅವನು ಅಲ್ಲಿಂದ ಆನ್ಸರ್ ಕೊಟ್ಟಿರ್ತಾನೆ ರೈಟಾ ಇಂಥ ಪರೀಕ್ಷೆ ಓಕೆ ಇನ್ವೆ ಇರಲಿ ಸೊ ಈ ಒಂದು ನಂಬರ್ ಬಂದಾಗ ಅಲ್ಲ ಈ ನಂಬರ್ನವರಿಗೆ ಏನಾಗುತ್ತೆ ವಿಶೇಷ ರೀತಿಯಲ್ಲಿ ನಾನು ಹೇಳಿದೆ ಇಪ್ಪತ್ತರಿಂದ ಇಪ್ಪತ್ತೊಂದು ಏನೆಲ್ಲ ಸಮಸ್ಯೆ ಆಗುತ್ತೆ ಅದೇ ಮೂವತ್ತರಿಂದ ಮೂವತ್ತೊಂಬತ್ತು ಬಂದಾಗ ಸ್ವಲ್ಪ ಫೇವರೇಬಲ್ ಆಗುತ್ತೆ ಬಟ್ ಮೂವತ್ತರಿಂದ ಮೂವತ್ತೊಂಬತ್ತು ಮದುವೆ ಆಗುವಂಥ ಯೋಗ ಮತ್ತು ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಏನು ಮಾಡ್ತಾರೆ ತಂದೆಯನ್ನು ಕಳ್ಕೊಳ್ಳುವಂಥ ಒಂದು ಯೋಗ ಇವ್ರ ಪಾಲಿಗೆ ತೀರಾ ಜಾಸ್ತಿ ಆ ಮೂಮೆಂಟಲ್ಲಿ ತಂದೆ ಕಳೆದೋಗ್ತಾರೆ ಆನಂತರ ಮದುವೆ ಆಗುತ್ತೆ ಇವರಿಗೆ ಆ ಮೂಮೆಂಟಲ್ಲಿ ಮಕ್ಕಳು ಕೂಡ ಆಗ್ತಾರೆ ಒಂದು ಶಾಂತಯುತದ ಜೀವನವನ್ನು ನಡೆಸಿದ್ರೆ ಪರವಾಗಿಲ್ಲ ಅಂದರೆ ಯಾಕಂದರೆ ಟ್ವೆಂಟಿ ಟು ಟ್ವೆಂಟಿ ನಲ್ಲಿ ಅನುಭವಿಸಿ ಬಂದಾಗಿದೆ ಅಲ್ವಾ ಥರ್ಟಿ ಟು ತರ್ಟಿ ನೈನಲ್ಲಿ ಈ ನಂಬರ್ವ ಬಹಳ ಚೆನ್ನಾಗಿ ವರ್ಕ್ ಆಗ್ತಾರೆ ಪರವಾಗಿಲ್ಲ ತುಂಬ ಫೇವರೇಬಲ್ ಆಗುತ್ತೆ ರೈಟಾ ಓಕೆ ಆನಂತರ ಏನು ಮಾಡ್ತೀವಿ ಈ ನಂಬರ್ ಹೇಳಿಕೊಡ್ತಾರೆ ಅದಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೋಣ

ನೀವು ಮಾತಾಡಿದ್ದು ಕೇಳಿಸ್ತಾನೆ ಇಲ್ಲ ಹಾ ಓಕೆ ಒಂದು ಸ್ವಲ್ಪ ನೆಟ್ವರ್ಕ್ ಇರೋ ಪ್ಲೇಸ್ಗೆ ಬನ್ನಿಮ್ಮ ಓಕೆ ಮಾತಾಡಿಮ್ಮ ಈಗ ಹೆಸರೇನೋ ಹೇಳಿದರುಣಾಕರ್ ಓಕೆ ಕುಸುಮಾಕರ್ ಅಂತ ಹೆಸರಿದೆ ಓಕೆ ಪರವಾಗಿಲ್ಲ ಕುಸುಮಕರ್ ಅಂತ ಹೆಸರಿ ಅವರಿಗೆ ದೂರ ಟ್ರಾವೆಲಿಂಗ್ ಮಾಡ್ತಾರೆ ಇಂಡಿಕೇಶನ್ ನಮ್ಮ ದೂರ ಹೋಗ್ತಾರ ಎಲ್ಲಿ ಈಗ ಮನೆಯಲ್ಲಿದ್ದಾರಾ ಎಲ್ಯಾ ಮತ್ತೆ ವಿದೇಶಕ್ಕೆ ಹೋಗ್ಬೇಕು ಟ್ರಾವೆಲಿಂಗ್ ಮಾಡ್ಲೇಬೇಕಂತ ಉಂಟು ಟ್ರಾವೆಲಿಂಗ್ ಮಾಡ್ಬೇಕಂತ ಉಂಟಮ್ಮ ದೂರ ಪ್ರಯಾಣ ಮಾಡ್ಬೇಕಂತ ಉಂಟಮ್ಮ ಇಲ್ಲಿ ಆಗುದಿಲ್ಲ ಊರಲ್ಲಿ ಆಗುದಿಲ್ಲ ಊರಲ್ಲಿ ಯಾವುದೇ ಕೆಲಸ ಆಗುದಿಲ್ಲ ಅಥವಾ ಪರವಾಗಿಲ್ಲ ಈಗ ಈಗ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿ ಈಗ ಏನಾಗಿದೆ ಗುರುವಿನಲ್ಲಿ ಚಂದ್ರ ಬಂದಿದ್ದಾನೆ ಚಂದ್ರಭುಕ್ತಿ ಅವರಿಗೆ ಈ ವರ್ಷ ಎಂವರೆ ಅಂದರೆ ಎರಡ್ ಸಾವಿರದ ಇಪ್ಪತ್ತೆರಡು ಎಂಟುವರೆಗೆ ಚಂದ್ರಭುಕ್ತಿ ನಡೀತಾ ಚಂದ್ರಭುಕ್ತಿ ನಡೆಯುವಾಗ ಹಂಡ್ರೆಡ್ ಪರ್ಸೆಂಟ್ ಅವರು ಟ್ರಾವೆಲಿಂಗ್ ಮಾಡಿಯೇ ಮಾಡ್ತಾರೆ ವಿದೇಶಕ್ಕೆ ಹೋಗಿ ಹೋಗ್ತಾರೆ ಅಲ್ಲಿ ಕೆಲಸ ಅಂತೂ ಮಾಡೇ ಮಾಡಿ ಏನು ಸಮಸ್ಯೆ ಇಲ್ಲ ತುಂಬಾ ಚೆನ್ನಾಗಿರ್ತಾರೆ ಓಕೆನಾ ನಾನು ನಾನು ಅಂತ ಹೇಳ್ತೀನಿ ಅಮ್ಮನ ನೋಡಿ ಇವ್ರಿಗೆ ಏನು ಅತ ಇವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವ ಸಾಧ್ಯತೆ ಅಂತಮ್ಮ ಹೆಲ್ತ್ನ ಬಗ್ಗೆ ಗಮನ ಕೊಡಲಿಕ್ಕೆ ಹೇಳಿ ಊಟ ತಿಂಡಿಯಲ್ಲಿ ಬಹಳ ಗಮನ ಕೊಡ್ಲಿಕ್ಕೆ ಕೇಳಿಮ್ಮ ಇಲ್ಲ ಇಲ್ಲಾಂದ್ರೆ ಹೊಟ್ಟೆ ಸಮಸ್ಯೆಗಳು ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಉಂಟಮ್ಮ ಅವರಿಗೆ ಸಿಟ್ಟು ವಿಪರೀತ ರೀತಿಯಲ್ಲಿ ಬರುತ್ತಮ್ಮ ಸಿಟ್ಟನ್ನು ಆದಷ್ಟು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿಮ್ಮ ಆನಂತರ ಅವ್ರಿಗೆ ಸ್ವಲ್ಪ ನಾಲೆಜ್ ಕಡಿಮೆ ನಾಲೆಜ್ ಕಡಿಮೆ ಅಂದರೆ ಅವರಿಗೆ ಏನು ಒಂದು ಪರಿಪಕ್ವಾದ ನಾಲೆಜ್ ಬೇಕಮ್ಮ ಅದಿಲ್ಲ ಅವರಿಗೆ ಅವ್ರಿಗೆ ಹೇಳಿ ಪ್ರತಿದಿನ ಭಗವದ್ಗೀತೆಯನ್ನು ಓದಲಿಕ್ಕೆ ಸೊ ಇದನ್ನೆಲ್ಲ ಮಾಡ್ತಾ ಹೋದಾಗ ಏನಾಗುತ್ತೆ ಡೆಫಿನೆಟಾಗಿ ಅವರು ಈ ವರ್ಷ ಎಂಡ್ ಆಗೋದ್ರೊಳಗೆ ವಿದೇಶ ಪ್ರಯಾಣ ಮಾಡಿಯೇ ಮಾಡ್ತಾರಮ್ಮ ಆ ನಂತರ ಚೆನ್ನಾಗಿರ್ತಾರೆ ಡೌಟ್ ಅಂತ ಹೇಳಿ ಚೆನ್ನಾಗಿರ್ತಾರೆ ಇಮೋಷ್ನಲ್ ವ್ಯಕ್ತಿ ಸಿಟ್ಟು ಬಂದರೆ ವಿಪರೀತ ಜಾಸ್ತಿ ಇಲ್ಲ ಅಂದರೆ ಇಮೋಷನಲ್ ಆಗಿರ್ತಾರೆ ಎಲ್ಲ ರೀತಿಯಲ್ಲಿ ಕೂಡ ತುಂಬ ಚೆನ್ನಾಗಿರ್ತಾರಮ್ಮ ಒಳ್ಳೇದಾಗಲಿಮ್ಮ ಓಕೆನಾ ನೀವು ಮಾತಾಡಿದ್ದೇ ಕೇಳಿಸ್ತಲ್ಲ ನಾನು ಏನಪ್ಪ ಮಾಡಲಿ ರೈಟ್ ತೊಗೋತಾ ಇದಕ್ಕೆ ಓಕೆ ಹಾಗಾದರೆ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕು ಜನಿಸಿದವರಿಗೆ ನಾನು ಹೇಳ್ತೀನಿ ನಿಮಗೆ ದಯವಿಟ್ಟು ನಿಮಗೆ ಇನ್ಸಲ್ಟ್ ಆಗುತ್ತೆ ಕಿರಿಗಿರಿ ಆಗುತ್ತೆ ಯಾರು ಏನು ಮಾಡ್ತಾರೆ ಸೈಸ್ಕೊಳ್ಳಿ ಪರವಾಗಿಲ್ಲ ಓಕೆ ನೀವು ಎಷ್ಟು ಸೈಸ್ಗಳು ಶನಿ ಏನು ಮಾಡ್ತಾನೆ ನೀವು ಒಂಥರ ಕಬ್ಬಿಣ ಥರ ಆಗಬೇಕಂತ ನೀವು ಸ್ಟ್ರಾಂಗ್ ಆಗಬೇಕು ಕಬ್ಬಿಣ ಥರ ಆಗಬೇಕು ಅಲ್ವಾ ನೀವು ಐರನ್ ಆಗಬೇಕು ಐರನ್ ಮ್ಯಾನ್ ಆಗಬೇಕು ಅದಕ್ಕೆ ಬೇಕಾಗಿ ಶನಿ ಪ್ರಯತ್ನ ಮಾಡ್ತಾನೆ ಅದು ಆಗ್ತೀರ ನೀವು ಡೆಫಿನೆಟ್ ಆಗಿ ಆಗ್ತೀರ ಆ ಏನಾಗುತ್ತೆ ಗೊತ್ತಾ ನಿಮಗೆ ತರ್ಟಿ ಫೈವ್ ನಂತರ ಆಫ್ಟರ್ ತರ್ಟಿ ಫೈವ್ ಓಕೆ ಮೂವತ್ತೈದನೇ ವಯಸ್ಸಿನ ನಂತರ ನಿಮಗೆ ಯಾರು ಏನೇ ಹೇಳಿ ನಿಮಗೆ ಅದು ನಾಟೋದೇ ಅಲ್ವಾ ನೀವು ಕ್ಯಾರೆ ಮಾಡಲ್ಲವಾ ಡೋಂಟ್ ಕ್ಯಾರ್ ಮಾಡಿಬಿಡ್ತೀರಾ ನಿಮಗೆ ಅದು ಇಲ್ಲಲ್ಲ ಯಾರು ಏನೇ ಹಣ ಬಿಟ್ಟರು ಕೂಡ ತಾಗೋದೇ ಇಲ್ಲಲ್ವ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವ ಅಂತಲ್ವ ಈಗ ನಮ್ಮ ನರೇಂದ್ರ ಮೋದಿಜಿ ಇದ್ದಾರೆ ಅಲ್ವಾ ನಂಬರ್ ಸೆವೆಂಟೀನ್ ರೈಟಾ ಸೊ ಅವ್ರು ಯಾರು ಏನು ಹೇಳಿದ್ರು ಅವ್ರಿಗೆ ಅದು ಅದು ತಾಗುವುದೇ ಇಲ್ಲಲ್ವ ಅವ್ರಿಗೆ ಅವರು ಕ್ಯಾರೆ ಮಾಡೋಲ್ಲವಾ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿರ್ತಾರೆ ರೈಟ್ ಯಾಕೆ ಅವರು ಅಷ್ಟೆಲ್ಲ ಕಲ್ತ್ಕೊಂಡು ಬಂದಿದ್ದಾರೆಲ್ಲ ಹಿಮಾಲಯದಲ್ಲಿ ಹೋಗಿ ತಪಾಸು ಮಾಡಿ ಏನೇನು ಮಾಡಿ ಎಲ್ಲ ಕಷ್ಟಪಟ್ಟು ಎಲ್ಲ ರೀತಿಯಲ್ಲಿ ಕೂಡ ಬಂದಿರ್ತಾರೆ ಅವ್ರಿಗೆಲ್ಲ ಗೊತ್ತಿದೆ ಜೀವನದ ಸ್ಥರ ಏನು ಅಂತ ರೈಟ್ ತಾನೆ ಎಲ್ಲಿ ಅವರು ಇದಾಗ್ತಾರೆ ಬೆಂಡ್ ಆಗ್ತಾರೆ ಚಾನ್ಸೇ ಇಲ್ಲ ತಾನೆ ಬೆಂಡ್ ಆಗಲಿಕ್ಕೆ ಅರ್ಥ ಆಯಿತು ನಿಮಗೆ ಸೊ ಅದಕ್ಕೋಸ್ಕರ ಶನಿ ಏನು ಮಾಡ್ತಾನಲ್ಲೋ ಅದು ನಮ್ಮ ಬೇಕಾಗಿ ಬೇಕಾಗ್ಬೇಡ ಈಗ ಶನಿ ದಶೆ ನಡೆಯುವಾಗಿರ್ಬೋದು ಈ ನಂಬರ್ ಇರ್ಬೋದು ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕು ಇರ್ಬೋದು ಧನಿಸ್ ಅವ್ರು ಇರ್ಬೋದು ಅವರಿಗೆ ಕಷ್ಟಬಾರ್ದು ಯಾಕೆ ಯಾಕಂದರೆ ನೀವೊಂದು ಐರನ್ ಮ್ಯಾನ್ ಆಗಬೇಕು ಯಾವುದಕ್ಕೆ ಕೂಡ ಬಗ್ಬಾರ್ದು ಯಾರಿಗೆ ಕೂಡ ತಲೆ ಬಗ್ಗೆ ತಗ್ಗಿಸುವಂಥ ಕೆಲಸ ಮುಂದೆ ಅಂತೂ ಆಗಬಾರ್ದು ಈಗಲೇ ತಲೆ ತಗ್ಗಿಸಿ ಏನಿದ್ರು ಕೂಡ ಮುಂದೆ ನಿಮ್ಮ ನಿನ್ನ ಬಂದು ನಿಮಗೆ ತಲೆ ತಗ್ಗಿಸ್ತಾರೆ ಈಗ ನೀನು ತಲೆ ತಗ್ಗಿಸು ಓಕೆ ಮೂವತ್ತೈದನೇ ವಯಸ್ಸಿನ ನಂತರ ಬೇರೆಯವ್ರು ಬಂದು ನಿಮಗೇನೆ ತಲೆ ತಗ್ಗಿಸಿ ಹೋಗ್ತಾರೆ ರೈಟ್ ತಾನೇ ಈಗ ನೀನು ತಲೆ ತಗ್ಗಿಸು ರೈಟ್ ಅರ್ಥ ಆಯ್ತಾ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ನೋಡಿ ರೈಟಾ ಇದೆಲ್ಲ ಇಲ್ಲ ಟೆಕ್ನಿಕಲ್ ಪಾಯಿಂಟ್ ಅಂತ ಈ ಟೆಕ್ನಿಕಲ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಕೆ ಪ್ರಯತ್ನ ಮಾಡೋದಕ್ಕೋಸ್ಕರ ಯಾರೇನು ಹೇಳಿದ್ರು ಕೂಡ ಅವರಿಗೆ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ ಸುಮ್ಮನೆ ಇದ್ದುಬೇಡ ಮತ್ತೆ ಏನು ಕೆಲಸ ಸಿಕ್ಕಿತು ನಿಮಗೆ ಅದನ್ನು ಬಹಳ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಳ್ಳಿ ಯಾಕಂದ್ರೆ ನಿಮಗೆ ಕಷ್ಟ ಉಂಟು ಕೆಲಸದಲ್ಲಿ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತೊಂದು ವಿಪರೀತ ಕಷ್ಟಪಡ್ತೀರಾ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಕೆಲಸನೇ ಸರಿ ಇರಲ್ಲ ಕಂಫರ್ಟೇಬಲ್ ಆಟಿ ಕಂಫರ್ಟೇಬಲ್ ಅಂತೂ ಬರುವುದೇ ಇಲ್ಲ ಏನೋ ಇರಿಟೇಷನ್ ಆಗಲಿ ಸ್ಟಾರ್ಟ್ ಆಗುತ್ತೆ ಅಥವಾ ಅಲ್ಲಿ ಯಾರಾದರೂ ಹುಡುಗಿಯರು ಸ್ತ್ರೀ ಮುಖಾಂತರ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರುತ್ತೆ ಅಲ್ಲೆಲ್ಲ ಬುದ್ಧಿ ಆಲ್ರೆಡಿ ಕಲ್ತ್ಕೊಂಡಿರ್ತೀರ ರೈಟ್ ಆಗಿ ಬುದ್ಧಿ ಕಲ್ತುಕೊಂಡೇ ಬಂದಿರ್ತೀರಾ ಇದು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಲ್ವಾ ಅಲ್ವ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಅದಕ್ಕೋಸ್ಕರ ನಾವೇನು ಮಾಡಬೇಕು ಕಷ್ಟವನ್ನು ಸಹಿಸ್ಕೊಳ್ಬೇಕು ಆನಂತರ ಯಾರಿಗೂ ಕೂಡ ಇನ್ಸಲ್ಟನ್ನು ನೀವಂತೂ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ ಆನಂತರ ಶನಿಯನ್ನು ಚೆನ್ನಾಗಿಟ್ಕೊಳ್ಳುವಂಥ ಒಂದೇ ಒಂದು ಮಾರ್ಗ ಅಂದರೆ ಸೇವೆ ಮಾಡೋದು ಓಕೆ ಬೇರೆಯವ್ರಿಗೆ ಸೇವೆ ಮಾಡೋದು ಬೇರೆಯವ್ರಿಗೆ ದಾನ ಧರ್ಮ ಮಾಡೋದು ಅಥವಾ ನಿಮ್ಮ ಕೆಲಸದವ್ರು ಯಾರಿದ್ದಾರೆ ಅವರನ್ನು ಚೆನ್ನಾಗಿಟ್ಕೊಳ್ಳೋದು ಅನಾಥರು ಯಾರಿದ್ದಾರೆ ಅನಾಥಾಶ್ರಮ ಏನಿದೆ ಅಲ್ಲಿ ಹೋಗಿ ದಾನ ಮಾಡೋದು ಸೊ ಅವರ ಪ್ರೀತಿಯನ್ನು ಗಳಿಸೋದು ವಯಸ್ಸಾದ ವ್ಯಕ್ತಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ತಂದೆ ತಾಯಿಗಳ ಸೇವೆಯನ್ನು ಮಾಡೋದು ಅಜ್ಜ ಅಜ್ಜ ಅಂದರೆ ಸೇವೆಯನ್ನು ಮಾಡೋದು ಶನಿ ಚೆನ್ನಾಗಿರ್ತಾನೆ ಓಕೆ ಶನಿ ಯಾವುದೇ ರೀತಿಯಲ್ಲಿ ಕೂಡ ಉಪದ್ರ ಕೊಡಲ್ಲ ನೀವು ಉಪದ್ರ ಹಾಗೆ ಕೂಡ ಯಾವುದೇ ಪ್ಲಾನೆಟ್ಸ್ ಕೊಡಲ್ಲಪ್ಪ ಎಲ್ಲ ನಮ್ಮ ಕರ್ಮ ಅಲ್ವಾ ಎಲ್ಲ ಪ್ಲಾನೆಟ್ಸ್ ಏನಿದೆ ಗೋ ಇರುತ್ತಾನೆ ಎಲ್ಲ ರೌಂಡೇ ಪ್ಲಾನೆಸ್ ಈಗ ಶನಿಗೆ ಸಂಬಂಧಪಟ್ಟಂತ ಕರ್ಮ ಏನಾದರೂ ನೀವು ಮಾಡಿದರೆ ಅದು ರೌಂಡ್ ತಾನೇ ತಿರುಗುದು ಅದು ಒಂದಿನ ಇಲ್ಲಿಂದಲೇ ಬರ್ತದೆ ಹೀಗೆ ಓಕೆ ಶನಿ ಏನು ಮಾಡ್ತಾನೆ ಆತನಿಗೆ ಒಂದು ಚಕ್ರವನ್ನ ಪೂರ್ತಿ ಸುತ್ತಾಕಬೇಕಾದ್ರೆ ಮೂವತ್ತು ವರ್ಷಗಳ ಕಾಲ ಬೇಕಾತನಿಗೆ ನೀವು ಎಲ್ಲಿ ಒಂದು ಕೆಲಸವನ್ನು ಕೆಟ್ಟದಾಗಿ ಮಾಡಿದರೆ ಮೂವತ್ತು ವರ್ಷದ ನಂತರ ಅದನ್ನು ರಿಪೀಟ್ ನಿಮಗೆ ರೈಟ್ ಅದರಲ್ಲಿ ಏನು ಫಲಾಫಲಗಳು ಬೇಕು ಅದೆಲ್ಲ ಕೊಡಿಸಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅದರಲ್ಲಿ ಏನು ತೊಂದರೆ ಉಂಟು ಎಲ್ಲ ಕೊಡಿಸಿ ಸ್ಟಾರ್ಟ್ ಮಾಡಿ ಗುರು ಶನಿ ಆದರೂ ಅಷ್ಟೇ ಗುರುವಾದ ಗುರು ಆದರೆ ಆತನಿಗೆ ಹನ್ನೆರಡು ವರ್ಷ ಬೇಕು ಒಂದು ಬಾಚಕ್ರವನ್ನು ಎಲ್ಲ ಎಲ್ಲ ರಾಶಿಗಳನ್ನು ಸುತ್ತಾಕಲಿಕ್ಕೆ ಹನ್ನೆರಡು ವರ್ಷ ಬೇಕು ಎಲ್ಲಿ ನೀವು ಗುರು ಬರುವಾಗ ಎಲ್ಲಿ ನೀವು ಸಮಸ್ಯೆ ಕ್ರಿಯೇಟ್ ಮಾಡಿದೀರಾ ಗುರು ರಿಪಿಟೇಷನ್ ಬಂದಾಗ ಅದರ ಫಲ ಕೊಟ್ಟು ನಿಮಗೆ ಅಲ್ವಾ ಯಾರಿಗೆ ತೊಂದರೆ ಕೊಟ್ಟಿದ್ದೀರಾ ಯಾರಿಗೆ ಗೋಳ ಇದ್ಕೊಂಡಿದ್ದೀರಾ ಯಾರಿಗೆ ಬದುಕಲಿಕ್ಕೆ ಇಲ್ಲದಾಗಿ ಮಾಡಿಬಿಟ್ಟಿದ್ದೀರಾ ಈಗ ಹನ್ನೆರಡು ವರ್ಷ ಗುರು ಬರ್ತಾನೆ ಅಲ್ಲಿ ಕೊಟ್ಟೇ ಕೊಡ್ತಾರೆ ನಿಮಗೆ ಗುರು ರಿಲೇಟೆಡ್ ರೈಟ್ ಎಲ್ಲ ಕೂಡ ಹಾಗೇನೆ ಅದು ಬರುವುದು ಅದೇ ಜಾಗಕ್ಕೆ ಅಲ್ವಾ ನೀವು ಎಲ್ಲಿ ಕರ್ಮ ಮಾಡಿರ್ತೀರಾ ಅಲ್ಲಿಂದ ಸ್ಟಾರ್ಟ್ ಆಗಿ ಹೋಗಿ ಮತ್ತೆ ಅಲ್ಲಿ ಬರುವಾಗ ಅದರ ಫಲಾಫಲಗಳು ಎಲ್ಲ ಅಲ್ಲಿ ಇರ್ತವೆ ಎ ಟು ಝಡ್ ಇರ್ತದೆ ಏನು ಸಮಸ್ಯೆ ಇಲ್ಲ ಯಾಕಂದ್ರೆ ಪ್ರಕೃತಿ ಅಂತ ಏನುಂಟು ಯೂನಿವರ್ಸ್ ಏನಾದ್ರೆ ಎಲ್ಲವನ್ನೂ ರೆಕಾರ್ಡಿಂಗ್ ಮಾಡ್ಕೊಳ್ತದೆ ಬೈ ಡಿಫಾಲ್ಟ್ ಆಗಿ ರೆಕಾರ್ಡ್ ಆಗುತ್ತೆ ನಿಮಗೆ ಗೊತ್ತೇ ಇಲ್ಲದಂತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ

ಓಕೆ ಹುಟ್ಟಿದ ನಿಮ್ಮ ಗುರುಜಿ ಹಾಂ ಮಗನ ಹೆಸರು ಒಮ್ಮೆ ರಿಪೀಟ್ ಮಾಡಿ ತಾಯಿ ಮಗನ ಹೆಸರು ಹರ್ಷಿತ್ ಹರ್ಷಿತ್ ಅಂತ ಓಕೆ ಎನ್ ಎಸ್ ಡಬ್ಲಿ ಆಗಿದೆ ಗುರೂಜಿ ಹಾಂ ಓಕೆ ಅದು ಎಷ್ಟೇ ಕೆಲಸ ಜಾಬಲ್ಲಿ ಸಿಗಲಿ ಒಳ್ಳೊಳ್ಳೆ ಜಾಬ್ ಸಿಕ್ತದೆ ಸರ್ ಏನು ಮಾಡಿದರೆ ಕೆಲಸದಲ್ಲಿ ನಿಲ್ಲುವುದೇ ಇಲ್ಲ ಅದು ಅದು ಕೇತುದೆ ನಡೀತು ಅದಕ್ಕೆ ಅರ್ಧ ಅರ್ಧ ಆಗ್ತದೆ ಅಂತ ಅಷ್ಟೇ ಬೇರೆ ಏನು ಅದು ವಿಶೇಷತೆ ಏನಿಲ್ಲ ಅದರಲ್ಲಿ ಅದಕ್ಕೆ ಅವ್ರಿಗೆ ಏನು ಹೇಳಬೇಕು ಪ್ರತಿದಿನ ಭಗವದ್ಗೀತೆ ಓದ್ಲಿಕ್ಕೆ ಪಠನೆ ಮಾಡ್ಲಿಕ್ಕೆ ಹೇಳಿ ಅವ್ರಿಗೆ ಟೆಂಪಲ್ಗೆ ಹೋಗ್ಲಿಕ್ಕೆ ಹೇಳಿ ಅವ್ರಿಗೆ ಹಣ್ಣುಗಾಯಿ ಮಾಡಿಸಿಕೊಂಡು ಬರ್ಲಿಕ್ಕೆ ಹೇಳಿ ಅವರಿಗೆ ಬೆಳಿಗ್ಗೆ ಎದ್ದು ಸ್ವಲ್ಪ ನೀರಿಗೆ ಅರಸಿನವನ್ನು ಹಾಕಿ ಕೊಡಿ ಅವ್ರಿಗೆ ನಾಲೆಜ್ ನಾಲೇಜನ್ನು ಎಷ್ಟು ಬೆಳೆಸ್ಕೊಳ್ತಾರೋ ಅಷ್ಟು ಚೆನ್ನಾಗಿರ್ತಾರೆ ಅವ್ರ ಏನು ತೊಂದರೆ ಇಲ್ಲ ಯಾಕಂದ್ರೆ ರಾಹು ಕೇತು ದಶ ನಡೆಯುವಾಗ ಆತ ಯಾವುದನ್ನು ಪೂರ್ತಿ ಮಾಡ್ಲಿಕ್ಕೆ ಬಿಡುವುದಿಲ್ಲಲ್ವಾ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕೇತು ದಶನೇ ಇರುದ ಮರ್ತಾ ಹ್ಮ್ ಜಾಬಲ್ಲಿ ಜಾಬ್ಗೆ ಟ್ರೀಟ್ಮೆಂಟ್ಗೆ ಏನು ಸಂಬಂಧಮ್ಮ ಅರ್ಥ ಆಗಿಲ್ಲ ನನಗೆ ಆರೋಗ್ಯದ ಸಮಸ್ಯೆ ಅಂತ ಹೇಳ್ತೀರಾ ತೋ ಅವ್ನಿಗೆ ಇದು ಏನು ಹೇಳ್ತಾರೆ ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ ಉಂಟಮ್ಮ ಅವ್ನಿಗೆ ಅದಕ್ಕೆ ಒಂದು ಕೆಲಸ ಮಾಡಿಮ್ಮ ಏನ್ ಗೊತ್ತಾ ಡಿಪ್ರೆಷನ್ ನೋಡಿ ಈ ಜಾತಕದ ಪ್ರಕಾರ ಒಂದು ಮಾತು ಹೇಳ್ತೀನಮ್ಮ ಜಾತಕದ ಪ್ರಕಾರ ಮ್ಯಾನೇಜ್ ಮಾಡಿದಾಗ ಅಂತ ಪ್ರಾಬ್ಲಮ್ ಅಲ್ಲ ಓಕೆ ಸೊ ಚೆನ್ನಾಗಿ ವರ್ಕ್ ಆಗುತ್ತೆ ನನಗೆ ಹೆಸರು ಮತ್ತೆ ಮರ್ತೋ ಒಮ್ಮೆ ರಿಪೀಟ್ ತಾಯಿ ಹರ್ಷಿತ್ ಅಲ್ವಾ ಓಕೆ ಯಾರಲ್ಲವಾ ಓಕೆ ಹರ್ ಹರ್ಷಿತ್ ಅವರಿಗೆ ನಾಲೆಜ್ ಬೇಕು ಅಂತ ಇಂಡಿಕೇಶನ್ ಉಂಟಮ್ಮ ತುಂಬಾ ಅನ್ನ ಪಡ್ಕೊಳ್ಬೇಕು ಅಂತ ಇಂಡಿಕೇಶನ್ ಉಂಟಮ್ಮ ಅನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದ್ರೆ ನೀವು ಒಂದು ಕೆಲಸ ಮಾಡ್ಬೋದಮ್ಮ ಈ ನಿಮ್ಮ ಮಗನಿಗೆ ಮಾಡ್ಬೋದು ಗೊತ್ತಾ ಜೆ ಅಕ್ಷರದಿಂದ ಒಂದು ಹೆಸರನ್ನ ಹುಡುಕಿ ಇಡಬೇಕಮ್ಮ ಮನೆಯಲ್ಲಿ ಕರೀಲಿಕ್ಕೆ ಜೆ ಜಾ ಜೆ ಓಕೆನಾ ಜೆ ಅಕ್ಷರದಿಂದ ಒಂದು ಹೆಸರನ್ನ ಇಟ್ಕೊಂಡಾಗ ಈ ಜಾತಕ ಅಲ್ಟಿಮೇಟ್ ಆದಂಥ ರಿಸಲ್ಟ್ ಅನ್ನು ಕೊಡುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಡೆಫಿನೆಟ್ ಆಗಿ ಕೊಟ್ಟೆ ಕೊಡ್ತದೆ ಮನೆಯಲ್ಲಿ ಕರೀಲಿಕ್ಕೆ ಮಾತ್ರ ಮತ್ತೆ ಅವ್ನಿಗೆ ಹೇಳಬೇಕು ಪ್ರತಿದಿನ ಬರ್ಕೋ ಅಂತ ಹೆಸರನ್ನ ಪ್ರತಿದಿನ ನೂರು ಬಾರಿ ಆದರೂ ಬರೆದು ಪ್ರಯತ್ನ ಮಾಡಿಮ್ಮ ಈಗಿನ ಪೀರಿಯಡ್ ಏನು ಉಂಟಮ್ಮಮ್ಮ ಇಸ್ ದ ಮೋಸ್ಟ್ ಡೇಂಜರ್ ಪೀರಿಯಡ್ ಅಂತ ಯಾಕಂದರೆ ಅಲ್ಲಿ ಕೇತು ದೇಶ ರಾಹು ಬುಕ್ತಿ ರಾಹು ಅಲ್ಲಿ ಶನಿ ಅಂತರದಲ್ಲಿದ್ದಾನೆ ಹಾಗಾದರೆ ಮೂರು ಕೂಡ ನೆಗೆಟಿವ್ ಪ್ಲಾನೆಟ್ಸ್ ಆಗಿರುವುದರಿಂದ ಈ ಪಾರ್ಟಿ ಏನುಂಟು ಅದು ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ಅವನಿಗೆ ಸ್ವಲ್ಪ ಅದರ ಫೇವೇಬಲ್ ಆಗೋದು ಯಾವಾಗ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಎಂಡ್ ಆದ ನಂತರ ಗುರು ಬರ್ತಾನೆ ಆ ಮೂಮೆಂಟಲ್ಲಿ ಅವರಿಗೆ ಕೆಲಸ ಕೆಲಸದಲ್ಲಿ ಇದ್ದಂಥ ದೂರ ಆಗುತ್ತೆ ಸಾಧ್ಯ ಆದರೆ ಜೆ ಅಕ್ಷರದಿಂದ ಹೆಸರನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ನಂತರ ಬೆಳಿಗ್ಗೆ ನೀರು ಕುಡಿಯುವಾಗ ಸ್ವಲ್ಪ ಅದಕ್ಕೆ ಅರಿಶಿನವನ್ನು ಹಾಕಿ ಕುಡಿಲಿಕ್ಕೆ ಹೇಳಿ ಆಧ್ಯಾತ್ಮದಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಅವನಿಗೆ ಇದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡ್ತದೆ ಆನಂತರ ಬೆಳಿಗ್ಗೆ ಸ್ನಾನ ಮಾಡಬೇಕಾದ್ರೆ ಒಂದು ಅರ್ಧ ಚಮಚ ಯಾವುದು ಕಾಫಿ ಪೌಡರನ್ನು ನೀರಲ್ಲಿ ಬೆರೆಸಿ ಅದರ ಮುಖಾಂತರ ಸ್ನಾನ ಮಾಡಿಸಿ ಅದು ಅಲ್ಟಿಮೇಟ್ ಆದಂಥ ರಿಸಲ್ಟ್ ಕೊಡದೆ ಡಿಪ್ರೆಷನಿಂದ ಅಲ್ಲಿಂದ ಹೊರ ಅವರು ಆನಂತರ ಏನು ಮಾಡಬೇಕು ಅವ್ರಿಗೆ ಒಂದು ಒಂದು ಮಂತ್ರ ಕೊಡ್ತೇನೆ ಅದು ಮಂತ್ರ ಅಂದರೆ ಒಂದು ಸ್ವಿಚ್ ವರ್ಡ್ ಕೊಡ್ತಾನೆ ಸ್ವಿಚ್ ವರ್ಡ್ ಒಂದು ಗಾಂಡಿವ ಅಂತ ಗಾಂಡೀವ್ ಜಿ ಎ ಎನ್ ಡಿ ಐ ವಿ ಓಕೆ ಗಾಂಡೀವ್ ಈ ಗಾಂಡಿವೆನೋ ಸ್ವಿಚ್ ವರ್ಡನ್ನು ಶ್ರೀಕೃಷ್ಣನ ನೆನೆಸ್ಕೊಂಡು ಅರ್ಜುನನ ನೆನೆಸ್ಕೊಂಡು ಅಗ್ನಿದೇವರನ್ನು ನೆನೆಸ್ಕೊಂಡು ಈ ಎನ್ನುವ ಒಂದು ಉಚ್ಚಾರಣೆಯನ್ನು ಪ್ರತಿದಿನ ಮಾಡಬೇಕಾಗುತ್ತೆ ಅಥವಾ ನೀವು ಮಾಡಿ ನೀವೇನು ಮಾಡಿ ಒಂದು ಗ್ಲಾಸ್ ನೀರನ್ನು ಎದುರಿಟ್ಕೊಳ್ಳಿ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ನೀರನ್ನು ಎದುರು ಇಟ್ಕೊಂಡು ಗಾಂಡಿಯು 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 ಗಾಂಡೀವ್ ಅಂತ ಶ್ರೀಕೃಷ್ಣ ಮತ್ತು ಅರ್ಜುನನ ನೆನೆಸ್ಕೊಂಡು ಅದನ್ನು ನೂರೆಂಟು ಬಾರಿ ಪಠನೆ ಮಾಡಿ ಆ ನೀರಿಗೆ ಸ್ವಲ್ಪ ಫುಕ್ ಅಂತ ಮಾಡಿ ನಿಮ್ಮ ಇದರಲ್ಲೇ ಫುಕ್ ಅಂತ ಮಾಡಿ ಅವನಿಗೆ ಕುಡಿಲಿಕ್ಕೆ ಕೊಡಿ ಇದನ್ನು ಪ್ರತಿದಿನ ಮಾಡಿಮಾ ವಿದಿನ್ ಫಿಫ್ಟೀನ್ ಡೇಸಲ್ಲಿ ನಿಮ್ಮ ಮಗ ಡಿಪ್ರೆಷನ್ದ ಹೊರ ಬಂದಿಲ್ಲ ಅಂದರೆ ನನಗೆ ಬಂದು ಹೇಳಿಮಾ ಒಳ್ಳೇದಾಗ್ಲಿತಾಯ ಓಕೆನಾ ಸರಿ ಒಳ್ಳೆದಾಗಿ ಹೋಗ್ಬನ್ನಿ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಇದಕ್ಕೆಲ್ಲ ಕಾರಣ ಏನಂದರೆ ನಿಮ್ಮ ಮನೆ ಕಾರಣ ಓಕೆನಾ ನಿಮ್ಮ ಮನೆಯಲ್ಲಿ ಅಷ್ಟೆಲ್ಲ ನೆಗೆಟಿವ್ ಪಾರ್ಟ್ ಇದೆ ಅದಕ್ಕೋಸ್ಕರ ಡಿಪ್ರೆಷನ್ಗೆ ಹೊರಟೋಗ್ತಾರೆ ಇಲ್ಲಾಂದರೆ ಅಂಥದ್ದೇನು ಅಲ್ಲ ಜಾತಕದಲ್ಲಿ ಓಕೆ ನೋ ಪ್ರಾಬ್ಲಮ್ ಚೆನ್ನಾಗಿರ್ತಾರೆ ಓಕೆ ರೈಟ್ ಬಂದ ಮೇಡಮ್ ಸೊ ಈ ನಂಬರ್ನವ್ರಿಗೋಕೆ ನಮ್ಮ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕು ಸೊ ಏನು ಈಗ ಗೊತ್ತಾಯಿತು ನಿಮಗೆ ಹಾಗಾದರೆ ಶನಿಯನ್ನು ಚೆನ್ನಾಗಿಟ್ಕೊಳ್ಬೇಕಿರೋದು ನಿಮ್ಮ ಕೆಲಸದವರನ್ನು ನಿಮ್ಮ ಕಾರ್ಯ ನಿಮ್ಮ ಕೆಲಸ ನಿಮ್ಮ ಜೊತೆ ಯಾರೋ ಕೆಲಸ ಅವರನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸೊ ಮೋಸ್ಟ್ ಫೇವರೇಬಲ್ ಆಗುತ್ತೆ ನಿಮಗೆ ಅಥವಾ ಯಾರ್ದಾದರೂ ಪಾಪದ ವ್ಯಕ್ತಿಗಳಿದ್ದಾರೆ ಬಡವರಿದ್ದಾರೆ ಅನಾಥರಿದ್ದಾರೆ ಅವರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಅವರ ಜವಾಬ್ದಾರಿ ತೆಗೆದುಕೊಂಡಾಗ ಏನಾಗುತ್ತೆ ಗೊತ್ತಾ ನಿಮ್ಮ ಶನಿ ಅಲ್ಟಿಮೇಟ್ ರಿಸಲ್ಟ್ ಕೊಡ್ತಾರೆ ನಿಮಗೆ ಓಕೆನಾ ಅದು ಅವರ ಜವಾಬ್ದಾರಿ ತೆಗೆದುಕೊಳ್ಳಿ ಅವರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಶನಿ ಯಾವ ರೀತಿ ಕೆಲಸ ಮಾಡ್ತಾನಂತ ಆಗ ನಿಮಗೆ ಈ ಸಮಸ್ಯೆಗಳು ಇರುವುದೇ ಇಲ್ಲಲ್ವಾ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕು ಜನಿಸೋರಿಗೆ ಅಂತ ಸಮಸ್ಯೆಗಳು ಬರಲ್ಲ ಅಂತ ಹೇಳ್ತಾರೆ ರೈಟ್ ತಾನೆ ಅದರಲ್ಲೂ ಕೂಡ ಏನಾಗುತ್ತೆ ಗೊತ್ತಾ ಡೈರೆಕ್ಟ್ ಎಂಟು ಡೈರೆಕ್ಟ್ ಎಂಟನೇ ತಾರೀಕು ಜನನಾಗಿದ್ದೀರಿ ಅಂದಾಗ ಸ್ವಲ್ಪ ಸಮಸ್ಯೆ ಜಾಸ್ತಿನೇ ನಿಮಗೆ ರೈಟ್ ತಾನೆ ಯಾಕಂದ್ರೆ ನಿಮಗೆ ಇನ್ಸಲ್ಟ್ ಜಾಸ್ತಿ ಇರಿಟೇಷನ್ ಜಾಸ್ತಿ ಮದುವೆ ಸಮಯದಲ್ಲಿ ಸಮಸ್ಯೆ ಜಾಸ್ತಿ ಎಲ್ಲ ರೀತಿಯಲ್ಲೂ ಪ್ರಾಬ್ಲಮ್ ಅನುಭವಿಸ್ತೀರಾ ಹಣಕಾಸಿನ ವಿಚಾರ ಜಾಸ್ತಿ ಖಂಡಿತ ಅನುಭವಿಸ್ತೀರಾ ಬಟ್ ಅಷ್ಟೇ ಮೇಲ್ಗಡೆ ಕೂಡ ಬರ್ತೀರಾ ಮೂವತ್ತೈದೈದನೇ ವಯಸ್ಸಿನ ನಂತರ ರೈಟ್ ಅದೇ ನಿಮಗೆ ಹದಿನೇಳು ತಾರೀಕಿಗೆ ಜನಿಸೋರು ಈಗ ಹದಿನೇಳನೇ ತಾರೀಕು ಜನಿಸೋರು ಏನಾಗುತ್ತೆ ನಿಮಗೆ ಮ್ಯಾರೇಜ್ ಆದ ನಂತರ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ಮ್ಯಾರಿಡ್ ಲೈಫ್ ಏನು ಅದು ಬಹಳ ಸಮಸ್ಯೆ ಅದೇ ಸಮಯದಲ್ಲಿ ಡಿವೋರ್ಸ್ ಕೂಡ ಆಗ್ಬೋದು ನೀವು ಬೇರೆ ಕೂಡ ಆಗ್ಬೋದು ಅಥವಾ ಒಂದು ವೇಳೆ ನಿಮಗೆ ಮಗು ಆಯಿತು ಅಂತ ಇಟ್ಕೊಳ್ಳೋಣ ಮಗುವಿನ ಒಂದು ನಸೀಬ್ ಚೆನ್ನಾಗಿದೆ ಅಥವಾ ಮಗುವಿನ ಅದೃಷ್ಟ ಚೆನ್ನಾಗಿದೆ ಅಂದಾಗ ನೀವು ಚೆನ್ನಾಗಿರಲಿಕ್ಕೆ ಸಾಧ್ಯತೆ ಉಂಟು ಅನ್ಯಥ ನಿಮಗೆ ಮ್ಯಾರಿಡ್ ಲೈಫ್ ಅಷ್ಟು ಸುಲಭ ಅಂತ ಖಂಡಿತಲ್ಲ ಒನ್ ಒನ್ ಸೆವೆನ್ ಬಂದಾಗ ನಂಬರ್ ಸೆವೆಂಟೀನ್ ಬಂದಾಗ ಅಲ್ಲಿ ಏನಾದರೂ ಸಮಸ್ಯೆ ಒಂದು ವೇಳೆ ಮ್ಯಾರಿಡ್ ಲೈಫ್ ಚೆನ್ನಾಗಿದೆ ಅಂದಾಗ ನಿಮ್ಮ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗಬಹುದು ಅಥವಾ ಬಿಸ್ನೆಸ್ಸಲ್ಲಿ ತೊಂದರೆ ಆಗಬಹುದು ಬಿಸ್ನೆಸ್ ಡ್ರಾಪ್ ಆಗ್ಬೋದು ಟ್ರಾವೆಲಿಂಗ್ ಡ್ರಾಪ್ ಆಗ್ಬೋದು ವಿದೇಶಕ್ಕೆ ಹೋದಾಗ ಪ್ರಾಬ್ಲಮ್ ಆಗೋದು ಇಂಥ ಪರಿಚಯ ಅದೇ ಟ್ವೆಂಟಿ ಸಿಕ್ಸ್ ಬಂದಾಗ ಅಲ್ವಾ ಇಪ್ಪತ್ತಾರನೇ ತಾರೀಕು ಜನಿಸಿದ್ರೆ ಅಂತ ಇಟ್ಕೊಳ್ಳೋಣ ಏನಾಗುತ್ತೆ ಕುಟುಂಬದಲ್ಲಿ ಜಗಳ ರೈಟ್ ತಾನೇ ಕುಟುಂಬದಲ್ಲಿ ಡಿಸ್ಪ್ಯೂಟ್ ಕುಟುಂಬದಲ್ಲಿ ಜಗಳ ಹಣಕಾಸಿನ ವಿಚಾರದಲ್ಲಿ ಯಾವಾಗಲೂ ಕೂಡ ಜಗಳ ಹಣಕಾಸಿನ ವಿಚಾರದಲ್ಲಿ ನೀವು ಹೊರಗೆ ಕಡೆ ಕೊಟ್ಟಿರ್ತೀರಾ ಅದು ಬರುವುದಿಲ್ಲ ಅಥವಾ ನಿಮಗೆ ಇನ್ಸ್ಟಾಲ್ಮೆಂಟ್ ಕಟ್ಟಲಿಕ್ಕೆ ಇದೆ ಇ ಎಮ್ ಐ ಕಟ್ಲಿಕ್ಕಿದ್ದೋ ಆಗುವುದೇ ಇಲ್ಲ ನಿಮಗೆ ಇಂಥ ನಾನು ಅನುಭವಿಸಿದ್ರೆ ಟ್ವೆಂಟಿ ಸಿಕ್ಸ್ ತಾರೀಕಲ್ಲಿ ಜನಿಸೋರು ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ ಹೌದಾ ಅಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ ರೈಟ್ ತಾನೇ ಇದು ಹಂಡ್ರೆಡ್ ಪರ್ಸೆಂಟ್ ಹಾಗೇನೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಇಂಥ ಒಂದು ಪರಿಧಿ ಬಹಳಷ್ಟು ಬಹಳಷ್ಟು ವರ್ಷದಿಂದ ನಾನು ಈ ಫೀಲ್ಡಲ್ಲಿ ಇರುವುದರಿಂದ ಆದಷ್ಟು ಸ್ಟಡಿ ಮಾಡಿ ಇದನ್ನು ನೋಡಿದ್ದೇನೆ ಈ ಈ ತಾರೀಕಿನವರು ಇದೇ ರೀತಿ ಇರ್ತಾರಂತ ಅದು ಕೇಳಿದ ಕೂಡಲೇ ಗೊತ್ತಾಗುತ್ತೆ ಅವರು ಹೇಗಿರ್ತಾರಂತ ರೈಟ್ ತಾನೆ ಇಂಥ ಪರಿಧಿ ಓಕೆ ಸೊ ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ಇವರಿಗೆ ಹೇಗೆ ಅಲ್ಟಿಮೇಟ್ ಇರ್ತದೆ ರೈಟ್ ಯಾಕಂದ್ರೆ ಶುಕ್ರ ಮತ್ತು ಶನಿಗೆ ಒಳ್ಳೆ ಫ್ರೆಂಡ್ಸ್ ಆಗಿರುವುದರಿಂದ ಅವರೆಲ್ಲ ನಿಮಗೆ ಅಲ್ಟಿಮೇಟ್ ಆದಂಥ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇರ್ತದೆ ನೀವು ಪಡಬಾರದಂತಹ ಕಷ್ಟವನ್ನು ಎಲ್ಲಿವರೆಗೆ ಪಟ್ಟಿದರೆ ಈಗ ಅದೆಲ್ಲ ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ನಿಮ್ಗೊಂದು ದಾರಿ ಕಂಡು ಬರ್ತದೆ ನಿಮ್ಮ ಮೆಂಟಾಲಿಟಿ ಆ ರೀತಿಯಾಗಿ ಚೇಂಜ್ ಆಗುತ್ತೆ ನನ್ನ ಬ್ಯಾಂಕಲ್ಲಿ ಹಣ ಇರಬೇಕು ನನ್ನ ಬ್ಯಾಂಕಲ್ಲಿ ಒಂದಷ್ಟು ಅಮೌಂಟ್ ಇರಬೇಕು ನಾನೊಂದು ಬ್ಯಾಂಕಲ್ಲಿ ಒಂದಷ್ಟು ಅಮೌಂಟ್ ಅನ್ನು ಇಟ್ಟುಕೊಂಡಿರಬೇಕು ಅನ್ನೇ ಸಾಧ್ಯ ಇಲ್ಲ ಆ ಮೆಂಟಾಲಿಟಿ ಆಲ್ರೆಡಿ ಕ್ರಿಯೇಟ್ ಆಗಿರ್ತದೆ ಅದನ್ನು ಮಾಡ್ತೀರಾ ಈ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಹಳ ಒಳ್ಳೆ ರಿಸಲ್ಟ್ ಅಂತ ಹೇಳಿದ್ರೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಜಾಬ್ಗೆ ಸಂಬಂಧಪಟ್ಟಂತೆ ನಿಮ್ಮ ಪ್ರೀತಿ ಪ್ರೇಮ ಫ್ರೆಂಡ್ಸ್ ಗೆ ಸಂಬಂಧಪಟ್ಟಂತೆ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಲ್ಲಿ ಕೂಡ ಅಲ್ಟಿಮೇಟ್ ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗಿದೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಂತ ಗೊತ್ತಾಗುತ್ತೆ ಅಲ್ವಾ ಹಾಗಾದರೆ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕು ಜನಿಸೋರಿಗೆ ಈ ಒಂದು ಪೀರಿಯಡ್ ಅದು ಬಹಳ ಚೆನ್ನಾಗಿ ವರ್ಕ್ ಆಗುವುದು ಎಲ್ಲ ರೀತಿಯಲ್ಲಿ ಕೂಡ ಒಂದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುವಂತ ಸಾಧ್ಯ ಇರೋದಿರೋದು ಅಂದ್ರೆ ನೀವೇನು ಮಾಡ್ಬೋದು ಇಲ್ಲಿ ಮನೆ ಕಟ್ಟಬೇಕಾ ಮನೆ ಕಟ್ಟಿ ಓಕೆ ಯಾಕಂದರೆ ಶುಕ್ರ ಸಪೋರ್ಟ್ ಮಾಡ್ತಾನೆ ಶನಿಯಂದ್ರೆ ಕನ್ಸ್ಟ್ರಕ್ಷನ್ ಶುಕ್ರ ಸಪೋರ್ಟ್ ಮಾಡ್ತಾನೆ ಸೊ ಕನ್ಸ್ಟ್ರಕ್ಷನ್ ಮಾಡಬಹುದು ನೀವು ರೈಟ್ ತುಂಬಾ ಚೆನ್ನಾಗಿರ್ತದೆ ಆನಂತರ ಗಾಡಿ ತಗೊಳ್ತೀರಾ ಹೊಸ ಗಾಡಿ ತಗೊಳ್ಳಿ ಅದು ತುಂಬಾ ಚೆನ್ನಾಗಿ ಜಾಗ ತಗೊಳ್ತೀರ ಜಾಗ ತಗೊಳ್ಳಿ ಮನೆಯಲ್ಲಿ ಇಂಟೀರಿಯರ್ ಚೆನ್ನಾಗಿ ಮಾಡಿಸ್ತೀರ ಸೊ ಮಾಡಿಸ್ಕೊಳ್ಳಿ ಅಥವಾ ಮನೆ ಹಳೆಯದಾಗಿದೆ ಅದನ್ನು ರಿಪೇರ್ ಮಾಡಿಸ್ತೀರ ಮಾಡಿಸ್ಕೊಳ್ಳಿ ಪೇಂಟ್ ಮಾಡಿಸ್ತೀರಾ ಇಂಟೀರಿಯರ್ ಬೇರೆನೇ ಮಾಡಿಸ್ತೀರಾ ಅದನ್ನು ಮಾಡಿಸ್ಕೊಳ್ಳಿ ಅಲ್ವಾ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಮುಖಾಂತರ ಒಳ್ಳೆ ಸಹಾಯ ದೊರೆತು ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರಿದ್ದಾರೆ ಅವರ ಮುಖ ಒಳ್ಳೆ ಸಹಾಯ ದೊರೆತು ಬರುತ್ತೆ ಇನ್ನೇನಲ್ಲ ಪ್ರೀತಿ ಪ್ರೇಮ ಅದು ಇದು ಅಂತ ಹೋಗ್ತಾ ಇದ್ದೀರ ಅಂದಾಗ ಅದರಲ್ಲಿ ಕೂಡ ನಿಮಗೆ ಸಕ್ಸಸ್ ಆಗುವಂತ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ಇರ್ತದೆ ದೇವಿ ಟೆಂಪಲ್ಗೆ ಹೋಗ್ತಾ ಬಂದಾಗ ನಿಮ್ಮೆಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅಂತ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕಿನವರಿಗೆ ಈ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ು ಇಸ್ ಮೋಸ್ಟ್ ಫೇವರಬಲ್ ಆಗುವಂಥ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂದರೆ ಅದಕ್ಕೆ ಬೇಗ ಖಂಡಿತ ಪ್ರಯತ್ನ ಮಾಡೋದು ನಾನು ಹೇಳಿದ ಕೆಲವು ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೇನೆ ಆ ಟೆಕ್ನಿಕನ್ನು ಆದಷ್ಟು ಪ್ರಯತ್ನ ಮಾಡಲಿಕ್ಕೆ ನೋಡಿ ಆದಷ್ಟು ಅದನ್ನು ಆ ಟೆಕ್ನಿಕನ್ನು ಯೂಸ್ ಮಾಡಲಿಕ್ಕೆ ನೋಡಿ ಅಂತ ಹೇಳಿ ಅದಕ್ಕೋಸ್ಕರ ಶನಿಯನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಹೊಂದೆ ಅದಕ್ಕೋಸ್ಕರ ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಹೇಳಿದಾಗ ಯಾರಿಗೂ ರಿಯಾಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಆನಂತರ ನೀವಾಗಿ ಯಾರ ಬಗ್ಗೆ ಕೂಡ ಹೇಳಲಿಕ್ಕೆ ಹೋಗಬೇಡಿ ಯಾರಿಗೂ ನೋವನ್ನು ಕೊಡಲಿಕ್ಕೆ ಹೋಗಬೇಡಿ ಅನಂತರ ವಯಸ್ಸಾದ ವ್ಯಕ್ತಿಗಳನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವರಿಗೆ ಯಾವುದೇ ರೀತಿ ದುಃಖವನ್ನು ಕೊಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ರೆ ಅನಂತ ಕರ್ಮ ಕಟ್ಟಿಕೊಳ್ತೀರಾ ನೀವು ಅಷ್ಟೇ ಬೇರೆ ಏನಿಲ್ಲ ಕರ್ಮ ಕಟ್ಟಿಕೊಳ್ತೀರಾ ಇವತ್ತಲ್ಲ ನಾಳೆ ವಾಪಸ್ ಬರಲೇಬೇಕು ನೀವು ಅನುಭವಿಸಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅರ್ಥ ಅರ್ಥಾಯಿತು ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ದೇನೆ ಯಾವ ರೀತಿಯಲ್ಲ ಇದು ವರ್ಕ್ ಆಗಲಿ ಸ್ಟಾರ್ಟ್ ಆಗಿದೆ ಯಾವ ಯಾವ ಅಲ್ಟಿಮೇಟ್ ಅಲ್ಲಿಟಿಮೇಟಾದ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಆಗಿದೆ ಅದೇ ರೀತಿ ದೇವಿ ದೇವಸ್ಥಾನಕ್ಕೆ ಈ ಒಂದು ತಾರಿಗೆ ಜನಿಸುವವರು ವಿಶೇಷ ರೀತಿಯಲ್ಲಿ ವೆಂಕಟೇಶ್ವರ ಟೆಂಪಲ್ಗೆ ಹೋಗುವುದು ಅಥವಾ ದೇವಿ ದೇವಸ್ಥಾನ ದೇವಿ ದೇವಸ್ಥಾನದಿಂದ ಅಲ್ಟಿಮೇಟ್ ಸಕ್ಸಸ್ ಓಕೆನಾ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕು ದೇವಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಲ್ಟಿಮೇಟ್ ಸಸನ್ನು ಖಂಡಿತ ಕೊಟ್ಟೇ ಕೊಡುತ್ತೆ ಓಕೆನಾ ಭಾಳಷ್ಟು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇದೆ ನಿಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಖಂಡಿತ ಹಂಚಿಕೊಳ್ತೀನಪ್ಪ ಪ್ರತಿದಿನ ಬಂದು ತುಂಬ ಚೆನ್ನಾಗಿದ್ರ ಅಲ್ವಾ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಕೂಡ ಅದನ್ನು ಫಾಲೋ ಮಾಡಲಿಕ್ಕೆ ಕೂಡ ಪ್ರಯತ್ನ ಮಾಡಿ ಅಥವಾ ನಿಮ್ಮವ್ರು ಯಾರಿರ್ತಾರೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಇರ್ತಾರೆ ಅಥವಾ ನಿಮ್ಮ ಸ್ನೇಹಿತರೆ ಅವರಿಗೆ ಕೂಡ ಹೇಳಿಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ನಮ್ಮ ಲಿಂಕನ್ನು ಕೊಟ್ಟು ಪ್ರೋಗ್ರಾಮನ್ನು ನೋಡಲಿಕ್ಕೆ ಪ್ರೇರೇಪಣೆ ನೀಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರ್ತೀರಿ ಏನೂ ಪರವಾಗಿಲ್ಲ ಈಗ ಸಮಯ ಮೀರ್ತಾಂಡಪ್ಪ ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಏನೇನಿದ್ರು ನನ್ನ ಮಧ್ಯೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ